ಕೊಡುವಾಲಿ ನನ್ ಮಗ್ನೆ, ನಿಂಗೆ ಆಪ್ ಬಂದು ಛಾಪೆ ಸಿಗ್ತಾನೆ ಹೌದಾ? Once more. ನಿನ್ ಮನೆ ಎಂಟಮೆ ಕರ್ದು ಕುಚ್ಚೆಮೆ ಚೆನ್ನೆ. ಈ ಕಾರ್ಯಕ್ರಮನ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನಿಯಾನ್ ಅರ್ಪಿಸುವ ಮಜಾ ಟಾಕೀಸ್, ಕೋ ಪವರ್ಡ್ ಬೈ ವೈವೊ ಮೊಬೈಲ್ಸ್ ಅಂಡ್ ಯುನಿಬಿಕ್ ಕುಕೀಸ್. ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ನಿಮ್ಮ ಜೀವನದಲ್ಲಿ ನಿಮಗೆ ಕನಸಿನ ರಾಣಿಗಳು ತುಂಬಾ ಜನ ಸಿಕ್ಕಿದ್ದಾರೆ, ಇದರ್ ತಾನೆ? ಕನಸಿನ ರಾಣಿಗಳು ಇದ್ದೇ ಇದ್ದಾರೆ. ಮತ್ತೆ ಯಾರು ಒಂದೆರಡು ಹೆಸರು ಹೇಳಿ ನೋಡೋಣ. ಇಲ್ಲೆಲ್ಲ ಹೇಳಕ್ಕಾಗತ್ತ? ಅಷ್ಟು ಭಯ ಇದೆ ನೋಡಿ, ಎಷ್ಟು ಭಯ ಇಟ್ಕೊಂಡಿದ್ದೀರಾ. ಆದರೆ ಏನಂದ್ರೆ ನಮ್ಮ ಕರ್ನಾಟಕಕ್ಕೆ ಒಬ್ರು ಕನಸಿನ ರಾಣಿ ಇದ್ದಾರೆ. ಏನಕ್ಕೆ ಕನಸಿನ ರಾಣಿ ಅಂದ್ರೆ, ಇವರ ಒಂದು ನಗು ಯಾರು ನೋಡಿದ್ರು ಅಷ್ಟೇ ಢಮಾರ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ. ಇವರ ಒಂದು ಕಣ್ಣಲ್ಲಿರುವಂತ ಒಂದು ಸ್ಪಾರ್ಕ್ ಇದೆಯಲ್ಲ, ಅದು ಕೂಡ ಅಷ್ಟೇ. ಅವ್ರು ನೋಡಿದಾಗಲೇ ಒಂಥರ ಏನೋ ಒಂದು, ಅವ್ರು ನೋಡ್ತಾನೆ ಇರಬೇಕು ಅಂತಂದ್ರೆ ಅಷ್ಟು. ಆಕ್ಚುಲಿ ಇವರಿಗೆ ನಾನು ಒಂದು ಟೈಟಲ್ ಕೊಟ್ಟಿದ್ದೆ, ಅದೇನು ಅಂದ್ರೆ ಪ್ರಿಟಿ ಸ್ಟಾರ್ ಅಂತ. ಆಪ್ಟ್ ಆದಂತ ಒಂದು ಟೈಟಲ್, ಯಾಕಂದ್ರೆ ಶಿ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ವುಮೆನ್ ಐ ಎವರ್ ಸೀನ್. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಅವರು ಬಂದಿದ್ದಾರೆ. ನನಗೆ ಬಹಳ ಖುಷಿ ಆಗ್ತಿದೆ ಅವ್ರನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋದಕ್ಕೆ. ಇವಾಗ ಅವರ ಹೊಸ ಚಿತ್ರ ಕೂಡ ತಯಾರಾಗಿದೆ ಬಿಡುಗಡೆಗೆ, ಇನ್ನು ಸ್ವಲ್ಪ ದಿನದಲ್ಲಿ ಅದು ಕೂಡ ಜನರ ಮುಂದೆ ಬರ್ತಾ ಇದೆ. ಆ ಸಿನಿಮಾದ ಹೆಸರು ಪ್ರಿಯಾಂಕಾ ಅಂತ. ಈಗ ಪ್ರಿಯಾಂಕಾ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ, ನಮ್ಮ ನಿಮ್ಮೆಲ್ಲರ ಜೊತೆ ಸಾಕಷ್ಟು ವಿಷಯನ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ. ನಾನು ಅಷ್ಟೇ, ನಾನು ನಿನ್ನ ಪ್ರಿಪರೇಷನ್ ಮಾಡ್ಕೊಂಡು ಅದು ನೋಡ್ತಾ ಇದ್ದಂಗೆ ಒಂಥರ ಅನ್ಸುತ್ತೆ, ಮನಸ್ಸು ಪುಳಕಿತನ ಆಗುತ್ತೆ. ಹೌದಾ? ಓಕೆ, ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು, ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್. ಓ ಮೈ ಗಾಡ್, ಗೊತ್ತಾಯ್ತಾ? ಗೊತ್ತಾಯ್ತೇನ್ರಿ? ಬಿಗ್ ಹೈ ಟು ಇಂದ್ರಜಿತ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಏನ್ರಿ ನೋಡೋದು, ಇವ್ರಿಗೆ ಆಕ್ಚುಲಿ ಇನ್ನೊಂದು ಸಾಂಗ್ ಆಪ್ಟ್ ಆಗಿರೋದು. ಯಾವುದು? ಈ ಸಾಂಗ್ ತುಂಬಾ ಚೆನ್ನಾಗಿದೆ, ಇದ್ರ ಜೊತೆಗೆ ಡ್ರೀಮ್ ಗರ್ಲ್ ಅಂತ ಹಾಕ್ಬೇಕಾಯ್ತು. ಕನಸಿನ ರಾಣಿ ಅಂತ ಅನ್ಬಿಟ್ಟು ನೀವು. ದಟ್ಸ್ ಟೂ ಮೆನಿ ಕಾಂಪ್ಲಿಮೆಂಟ್ಸ್ ಒಂದ್ ದಿಸ ಅಲ್ಲಿ, ಇಷ್ಟೊಂದು ಡೈಜೆಸ್ಟ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು. ಈಗ ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೀನಿ. ಪ್ರಿಯಾಂಕಾ ಅವ್ರ ಜೊತೆ ನೀವು ಡ್ಯಾನ್ಸ್ ಮಾಡ್ಬೇಕು, ನಾನು ಹಾಡು ಹೇಳ್ತೀನಿ. ಓ ಮೈ ಗಾಡ್, ನಾನು ಹಾಡು ಹೇಳ್ತೀನಿ. ಎಲ್ಲಪ್ಪ ಬನ್ನಿ, ಪ್ರಿಯ ವೀಕ್ಷಕರೇ, ಹಿಂದೆಂದು ಕಾಣದ ಇನ್ ಮುಂದೆ ನೋಡೋದಕ್ಕೆ ನೀವಿರಲ್ಲ ಈ ಅದ್ಭುತವಾದಂತಹ ಒಂದು ನೃತ್ಯ. ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರ. ಈ ಅದ್ಭುತವಾದಂತಹ ಒಂದು ಅವಕಾಶ ನಿಮಗೆಲ್ಲ ಸಿಕ್ಕಿದೆ, ದೇವರು ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಶೈನಿಂಗ್ ಸ್ಟಾರ್ ಇಂದ್ರಜಿತ್ ಲಂಕೇಶ್. The star director. Come on. Okay, ready? Dream girl, dream girl, this is shayar ki ghazal. Dream girl, this is jeel ka kaval. Dream girl, kahi to milegi, kabhi to milegi, aaj nahi to kal. किसी शायर की गजल ड्रीम गर्ल किसी झील का कमल ड्रीम गर्ल. ಏನ್ ಚೆನ್ನಾಗ್ ಮಾಡ್ಲಿಲ್ಲ ಅವರು ಅಲ್ವಾ? ನಾನ್ ಚೆನ್ನಾಗ್ ಆಡ್ಲಿಲ್ಲ. ಬಿದೋಗ್ಬಿಟ್ಟೆ. ಹೌದಾ? ಹೌದು. ನೀವ್ ಇಂದ್ರಜಿತ್ ಅವ್ರಿಗೆ ಬಿದೋಗ್ಬಿಟ್ರ? ವಾಟ್ ಈಸ್ ದಿಸ್ ಮಿರಕಲ್? ಇಲ್ಲ, ಇಟ್ಕೊಳ್ಳಿ ಅಂದ್ರೆ ಇಟ್ಕೊಳಕ್ ಆಗ್ಲಿಲ್ಲ ನನಗೆ. ಓಕೆ, ಇವಾಗ ಇನ್ನೊಂದ್ ಸಾಂಗ್ ಆಡ್ತಾ ಇದೀವಿ ನಿಮ್ಗೋಸ್ಕರ. ಐ ಥಿಂಕ್ ನೀವು ರಿಹರ್ಸಲ್ ಮಾಡ್ಬೇಕಪ್ಪ. ಇಲ್ಲ ಇಲ್ಲ, ಹಂಗೆ ಚೆನ್ನಾಗಿದೆ. ನೀವಿಬ್ರು
ರಿಹರ್ಸ್ ಮಾಡಿ. ನಾವಿಬ್ರು ಬನ್ನಿ 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 ರಿಹರ್ಸ್ ಮಾಡಿ, ದೆನ್ ಐಲ್ ಡು ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಫಾಲ್ ಅಗೇನ್. ಇನ್ನೊಂದ್ಸಲ ರಿಪೀಟ್ ಆಗ್ಬಿಟ್ರೆ. ಬನ್ನಿ ಬನ್ನಿ ಬನ್ನಿ, ಸಾರಿ ಸಾರಿ ಬಿಟ್ಕೊಟ್ಟಿದ್ದೀನಿ ನಾನು. ಓಕೆ ಹೋಗ್ಲಿ ಅಂತ ಬಿಟ್ಕೊಟ್ಟಿದ್ದೀನಿ ರೇಮಾ. ಇವಾಗ ನೀವು ಪ್ರಿಯಾಂಕನಾ? ಇಲ್ಲ ಇಲ್ಲ, ಪ್ರಿಯಾಂಕಾ ಅವ್ರ ಜೊತೆ ರಿಹರ್ಸಲ್ ಮಾಡಿ. ಓ ಮೈ ಗಾಡ್, ಸೀರಿಯಸ್ಲಿ? ಕಮ್ ಆನ್, ಒನ್ ಬ್ಯೂಟಿಫುಲ್ ಸಾಂಗ್. ಸೇಮ್ ಮಾರಿ ಕಣ್ಣು ಹೋರಿ ಮಾಗೆ, ಕಣ್ಣು ಕಣ್ಣು ಹೋರಿ ಮಾಗೆ, ಮಾರಿ ಕಣ್ಣು ಹೋರಿ ಮಾಗೆ, ಕಣ್ಣು ಕಣ್ಣು ಹೋರಿ ಮಾಗೆ. ಅವಳ ಕಣ್ಣು ಇವರ ಮಾಗೆ, ಇವರ ಕಣ್ಣು ಅವಳ ಮಾಗೆ, ಇವರ ಕಣ್ಣು ಇವರ ಮಾಗೆ. ಏ ಮಾರಿ ಕಣ್ಣು ಹೋರಿ ಮಾಗೆ, ಬಿಡಕ್ ಬಿಡಕ್ ಕಣ್ಣು ಕಣ್ಣು ಹೋರಿ ಮಾಗೆ, ಮಾರಿ ಕಣ್ಣು ಹೋರಿ ಮಾಗೆ, ಕಣ್ಣು ಕಣ್ಣು ಹೋರಿ ಮಾಗೆ. ಫಸ್ಟ್ ಇಷ್ಟು ಕೆಲಸ ಮಾಡಿಬಿಟ್ರಿ ಆಲ್ರೆಡಿ. ಆಮೇಲೆ ಆಮೇಲೆ ವಿಚಾರಿಸ್ಕೋತೀನಿ. ತುಂಬಾ ದಿನದಿಂದ ಇದನ್ನೆಲ್ಲ ತಾವು ಸ್ಟಾಕ್ ಅಲ್ಲಿ ಇಟ್ಕೊಂಡಿದ್ರೆ ನೋಡಿ, ಈ ತರ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ ನೀವು. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರೆ, ಬಿಳಿಸ್ತಾ ಇದೀರಲ್ಲ ನೀವು, ಬಿಳಿಸ್ಬಿಟ್ರಿ ಅವ್ರನ್ನ. ಓಕೆ ಪ್ರಿಯಾಂಕ ಅವರೇ, ಹೇಗಿದ್ರಿ? ಗೊತ್ತು ನೀವು ನೋಡೋಕೆ ಚೆನ್ನಾಗಿದ್ರಿ ಅಂತ. ಹೌ ಆರ್ ಯು ಫೀಲಿಂಗ್ ಇಲ್ಲಿ ಮಜಾ ಟಾಕೀಸ್ಗೆ ಬಂದ್ಮೇಲೆ? ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ. ಥ್ಯಾಂಕ್ ಯು ಸೃಜನ್. ನೀವು ಯಾಕೆ ಅಷ್ಟು ಫೀಲಿಂಗ್ ಅಲ್ಲಿ ಇದ್ದೀರಾ? ಇನ್ನೂ ಅದೇ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಡ್ಯಾನ್ಸ್ ಆಡಿದ್ದೀನಿ, ಇನ್ನು ಇನ್ನು ಡ್ಯಾನ್ಸ್ ಅಲ್ಲಿದ್ದೀರಾ? ಡ್ಯಾನ್ಸ್ ಅಲ್ಲಿದ್ದೀನಿ ಇನ್ನು. ಓಕೆ, ಈಗ ಪ್ರಿಯಾಂಕಾ ಅವ್ರು ಬಂದಿದ್ದಾರೆ. ಪ್ರಿಯಾಂಕಾ ಅವರ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು ಇಲ್ಲಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ಮಾಡಿದವರು ಇಲ್ಲಿದ್ದಾರೆ. ದಯವಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ, ಮಾತುಕತೆನ ಮುಂದುವರ್ಸೋಣ. ಪ್ಲೀಸ್ ವೆಲ್ಕಮ್ ಪ್ರಿಯಾಂಕಾ ಚಿತ್ರದ ನಿರ್ದೇಶಕರಾದಂತಹ ದಿನೇಶ್ ಬಾಬು, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಕೃಪಾಕರ್ ಅವರು. How are you, sir? I'm absolutely fine. Priyanka, how are you? I'm good, sir. Nodi, how am I? Your program is doing damn well. Thank you. Very good. Thank you so much. Hi, Indrajit. Daivittu banni kutuvale maatukathayana munduvarsana. Banni, sir. Please sit. Yes, iga ಕೃಪಾಕರ್ ಅವರೇ ಹೇಳಿ, ನಮ್ಮ ಪ್ರಿಯಾಂಕಾ ಚಿತ್ರದ ಸಂಗೀತದ ಬಗ್ಗೆ ಯಾವ ರೀತಿಯ ಒಂದು ಹೊಸತನವನ್ನು, ಯಾವ ರೀತಿಯ ವಿಶೇಷತೆಯನ್ನು ನಾವು ಜನರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದಕ್ಕಿಂತ ಮುಂಚೆ ಸರ್, ನಾನು ಆ್ಯಕ್ಚುಲಿ ಟಿ ವಿ ಎಲ್ಲ ನೋಡೋದಕ್ಕೆ ನಂಗೆ ಟೈಮೇ ಸಿಗಲ್ಲ. ಫಸ್ಟ್ ಪಾಯಿಂಟ್, ಹಾಂ, ಐ ಲವ್ ಯುವರ್ ಪ್ರೋಗ್ರಾಮ್ ಮಜಾ ಟಾಕೀಸ್. ಫಸ್ಟ್ ಪಾಯಿಂಟ್, ಥ್ಯಾಂಕ್ ಯು. ಬ್ಯೂಟಿಫುಲ್ ಪ್ರೋಗ್ರಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಿನೇಶ್ ಬಾಬು ಸರ್ ಅವರ ಪ್ರಿಯಾಂಕಾ ಚಿತ್ರದಿಂದ ಸ್ಟಾರ್ಟೆಡ್ ಸೆಕೆಂಡ್ ಇನಿಂಗ್ಸ್. ಓಕೆ ಸರ್, ದಿನೇಶ್ ಬಾಬು ಸರ್ ಒಂದು ಒಳ್ಳೆ ಚಿತ್ರ ನಂಗೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಅಂತ. ಯಾಕಂದ್ರೆ ಸರ್ ಇಸ್ ಒಂದು ಬಿಗ್ ಯೂನಿವರ್ಸಿಟಿ ಇದ್ದಂಗೆ, ಆ್ಯಂಡ್ ಆಲ್ಸೋ ಗುಡ್ ಬ್ಯಾನರ್ ಎ ಮೋಹನ್ ಸರ್ ಅಂತ ಪ್ರೊಡ್ಯೂಸರ್. ಇಟ್ಸ್ ವೆರಿ ಗುಡ್ ಪ್ರೊಡ್ಯೂಸರ್ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್. ನಂಗೆ ಸೆಕೆಂಡ್ ಇನಿಂಗ್ ಸಿಕ್ಕಿದ್ದು, ಐ ಆಮ್ ರಿಯಲಿ ಹ್ಯಾಪಿ. ನಮ್ಮ ಹೀರೋಯಿನ್ ಜೊತೆಯಲ್ಲಿ ಮೇಡಮ್, ಜೊತೆಯಲ್ಲಿ ಮೇಡಮ್ ಆ ಸಾಂಗ್ಗೆ ಒಂದು ಮೆರುಗು ಕೊಟ್ಟಿದ್ದಾರೆ ಸರ್. ಅಫ್ಕೋರ್ಸ್. ಸೊ ಒಂದು ಒಳ್ಳೆ ಮೆಲೋಡಿ ಸಾಂಗ್ಸ್ಗಳು ತೆಗ್ಸಿದ್ದಾರೆ ನನ್ನ ಜೊತೆ ಸರ್. ಐ ಆಮ್ ಥ್ಯಾಂಕ್ಸ್ಫುಲ್ ಟು ಪ್ರೊಡ್ಯೂಸರ್ ಮೋಹನ್ ಸರ್ ಆ್ಯಂಡ್ ಡೈರೆಕ್ಟರ್ ದಿನೇಶ್ ಬಾಬು ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ಮೇಡಮ್ ಆಲ್ಸೋ. ಲವ್ಲಿ. Why is he smiling? And he was giving a very naughty smile. Who? Our smile is naughty. Very naughty smile irut anusutte. Adu innond enandre namma Indrajit avaru chik vayasindano he is a very naughty boy. He was smiling all the time. Yeah, always smiling, smiling. Amele innond enandre tumba very very naughty as a small child also. Adike ade guna beleskon bandira. Avaru yavadu chikkadralli yavadu bitkotilla. So hagagi namma idi Maja Talkies ge ontara inge andre the biggest star andre namma Indrajit avaru. Yakandre avaru nakta irodanna nodi nodi namge inspire ಜಾಸ್ತಿ ಆಗ್ತಾರೆ. ಎಸ್, ದಿನೇಶ್ ಬಾಬು ಅವರು ಇವಾಗ ಮತ್ತೆ ಇನ್ನೊಂದು ಚಿತ್ರವನ್ನ ನಿರ್ದೇಶನ ಮಾಡಿದ್ರ ಈ ಒಂದು ಸಿನಿಮಾ. ವಾಟ್ ಇಸ್ ದ ಯುನಿಕ್ನೆಸ್ ಆಫ್ ದ ಫಿಲ್ಮ್? ಇಟ್ಸ್ ಬೇಸ್ಡ್ ಆನ್ ಅ ರಿಯಲ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ಡ್ ಇನ್ ಬ್ಯಾಂಗ್ಲೋರ್ ಲಾಸ್ಟ್ ಇಯರ್. ಓಕೆ ಓಕೆ. ಓನ್ಲಿ ದಟ್ ಮಚ್ ಐ ವಿಲ್ ಬಿ ಏಬಲ್ ಟು ರಿವೀಲ್ ಅಬೌಟ್ ದ ಫಿಲ್ಮ್. ದ ರೆಸ್ಟ್ ಇಸ್ ಸಸ್ಪೆನ್ಸ್ ಟು ದ ಪೀಪಲ್. ನನಗೆ ಕನ್ನಡ ಮಾತಾಡೋಕ್ ಬರುತ್ತೆ, ಬಟ್ ಅಷ್ಟು ಚೆನ್ನಾಗಿ ಮಾತಾಡೋಕ್ ಬರೋಲ್ಲ, ಅದಕ್ಕೆ ಇಂಗ್ಲೀಷ್ ಮಾತಾಡಿದೆ. ಈಗ ನೀವು ಒಂದು ಕೇಳಿ, ಒಂದು ಒಂದು ಕ್ವೆಶನ್ ಕೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿರುತ್ತೆ, ಪರವಾಗಿಲ್ಲ, ಬೇಡ ಬೇಡ. ನಾನು ಮಾತಾಡ್ತೀನಿ, ನಾನು ಸರಿಯಾಗಿ ಮಾತಾಡ್ತೀನಿ. ಆಕ್ಟ್ರೆಸ್? ನೋ ಸರ್, ನಾನು ಅಷ್ಟೇ. ಇನ್ನೊಂದೇನಂದ್ರೆ ಪ್ರಿಯಾಂಕಾ ಅವ್ರ ಬಗ್ಗೆ ಒಂದು ಹೇಳಬೇಕು. ನಾನು ಎಷ್ಟೋ ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಕನ್ನಡ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿರುವಂತ ಎಷ್ಟೋ ಹೀರೋಯಿನ್ಗಳನ್ನ ನೋಡಿದ್ದೀನಿ. ಒಂದು ಸ್ಪೆಷಲ್ ಕ್ವಾಲಿಟಿ ಪ್ರಿಯಾಂಕಾ ಅವ್ರ ಬಗ್ಗೆ ಏನಂದ್ರೆ, ಅವ್ರಿಗೆ ಯಾವಾಗಲಾದ್ರೂ ಫೋನ್ ಮಾಡಿದಾಗ್ಲಿರ್ಲಿ ಅಥವಾ ಎಲ್ಲಾದ್ರೂ ಸಿಕ್ತಾಗಿರ್ಲಿ ಅವ್ರಿಗೆ ಹಾಯ್ ಪ್ರಿಯಾಂಕಾ ಹೇಗಿದ್ದೀರಾ ಅಂದ್ರೆ ನಮಸ್ಕಾರ ಹೇಗಿದ್ದೀರಾ ಅಂತಾನೆ ಮಾತಾಡ್ತಾರೆ.
ಸೊ ಹಾಗಾಗಿ ದಿನೇಶ್ ಬಾಬು ಅವ್ರಿಗೂ ಅಷ್ಟೇ, ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ಬರದೇ ಇರ್ಬೋದು, ಆದ್ರೆ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಐ ಶುಡ್ ಅಪ್ರಿಶಿಯೇಟ್ ಅಮೃತ ವರ್ಷಿಣಿ, ಎಂತ ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಓಕೆ ಪ್ರಿಯಾಂಕಾ, ಟೆಲ್ ಮಿ, ನಿಮ್ಮ ಒಂದು ಕ್ಯಾರೆಕ್ಟರು, ಅದೇ ಡೈರೆಕ್ಟರ್ ಸಾಹೇಬ್ ಹೇಳ್ಬಿಟ್ರು ನಾನು ಇಷ್ಟೇ ಹೇಳೋದಕ್ಕೆ ಸಾಧ್ಯ ಇರೋದು ಜಾಸ್ತಿ ಹೇಳೋ, ಬಟ್ ನೀವೇನೇನು ಹೇಳ್ಬೋದು ಹೇಳಿ ಸಿನಿಮಾ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ನ ಬಗ್ಗೆ. ಅಪಾರ್ಟ್ ಫ್ರಮ್ ಲುಕಿಂಗ್ ಬ್ಯೂಟಿಫುಲ್, ವಾಟ್ ಹ್ಯಾವ್ ಯು ಡನ್ ಇನ್ ದಿ ಫಿಲ್ಮ್? ಐ ವಾಸ್ ಗೋನಾ ಸೇ ದಟ್. ಇಲ್ಲ, ನಿಜವಾಗ್ಲೂ ನನ್ನ ಅದೃಷ್ಟ, ಬಿಕಾಸ್ ಇಷ್ಟು ಒಳ್ಳೆ ಸಬ್ಜೆಕ್ಟ್ಗೆ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಆ್ಯಂಡ್ ನಿಮಗೆ ಗೊತ್ತಾದ ಮದುವೆ ಆದಮೇಲೆ ಐ ಆಮ್ ಲಿಟಲ್ ಸೆಲೆಕ್ಟಿವ್ ದಟ್ ಅಫ್ಕೋರ್ಸ್ ನನ್ನ ಫ್ಯಾಮಿಲಿಗೆ ಪ್ರೆಫರೆನ್ಸ್ ಕೊಡ್ತೀನಿ, ಸೊ ಐ ಡೋಂಟ್ ವರ್ಕ್ ಆಸ್ ಮಚ್. ಬಟ್ ಖಂಡಿತ ದಿಸ್ ಸಬ್ಜೆಕ್ಟ್ ವಾಸ್ ಸೋ ಗುಡ್ ದಟ್ ಉಪಿ ಟು ಪ್ರೊಡಕ್ಷನ್ ಒಳಗೇನೋ ಅದು ನಿಲ್ಸ್ಬಿಟ್ಟು ಒಂದು ತಿಂಗಳು ತೆಗೆದ್ಬಿಟ್ಟು ನಾನು ಈ ಶೂಟಿಂಗ್ ಮಾಡಿದೆ, ಬಿಕಾಸ್ ಇಟ್ ವಾಸ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಡೆಫಿನೆಟ್ಲಿ ದ ಹೋಲ್ ಕ್ರೆಡಿಟ್ ಗೋಸ್ ಟು ಬಾಬು ಸರ್, ಬಿಕಾಸ್ ಅವರು ಹೇಳಿದ ತಕ್ಷಣ ನಾನು ಕೇಳಿದ್ದೀನಿ ಅಷ್ಟೇ. ಎಂಡ್ ಇದ ಪರ್ಫಾರ್ಮೆನ್ಸ್ ವೈಸ್ ಆಗಲಿ, ಸ್ಮಾಲ್ ಸ್ಮಾಲ್ ಡೀಟೇಲ್ಸಲ್ಲಿ ತುಂಬ ಅಟೆನ್ಷನ್ ಕೊಟ್ಟರು. ಆ್ಯಂಡ್ ಅವ್ರು ತುಂಬ ಒಳ್ಳೆ ಹೈಟೆಕ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ, ಸೊ ಯು ನೋ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಎಕ್ಸೈಟಿಂಗ್ ಫಾರ್ ಮೀ ಆ್ಯಕ್ಚುಲಿ. ವಂಡರ್ಫುಲ್. ಆಮೇಲೆ ಪ್ರಿಯಾಂಕಾ ಅವರು ಇಂಜಿನಿಯರು, ಏನು ಇಂಜಿನಿಯರಿಂಗ್ ಓದಿರೋದು ನೀವು ಅಲ್ವಾ? ನೋ, ಅದು ಬೇರೆ ಯಾರು ಪ್ರಿಯಾಂಕಾ ಅವರು ಇರ್ಬೋದು. ನೀವು ಇಂಜಿನಿಯರ್ ಅಲ್ವಾ, ನೀವು ಏನು ಓದಿರೋದು ಹಂಗಂದ್ರೆ ಏನೋ ಬಿಟ್ಟೆ ತಿಳ್ಕೊಳ್ಳೋಣ. ಏನ್ ಓದಿರೋದು ನೀವು? ಓ, ವಾಟ್ ಇಸ್ ನೌ ದಿಸ್ ಇಸ್ ಲೈಕ್ ಓಕೆ ಅಲ್ಲ ಕೇಳ್ತಾ, ಬಿ ಕಾಮ್ ಆನರ್ಸ್, ಆರ್ ಯು ಗೋನಾ ಆಸ್ಕ್ ಮೀ ಅಕೌಂಟ್ಸ್ ಕ್ವೆಶ್ಚನ್ಸ್ ನೌ? ನಾ ಬಿ ಕಾಮ್ ಅಂತ ನಾನು ನನ್ನ ಮೌಂಟೇನ್ಸ್ ಮಾಡ್ತೀನಿ. ಆಸ್ಕಿಂಗ್ ಮೀ ಲೈಕ್, ನೀವು ಹುಟ್ಟಿದ್ದು ನನಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಾ, ಯಾಕೆ ಇದೆಲ್ಲ ಕೇಳ್ತೀರಾ? ಅಲ್ಲಪ್ಪ, ಸುಮ್ಮನೆ ತಿಳ್ಕೊತಾ ಇದ್ದೀನಿ, ವಿಷಯ ಗೊತ್ತಿದ್ರೆ ಬೆಟರ್ ಅಲ್ವಾ ಅಂತ ಅಷ್ಟೇ. ಯಾರಕ್ಕೋಸ್ಕರ? ಅಲ್ಲ, ನಾನೇ ತಿಳ್ಕೊಳ್ಳೋಣ ಅಂತ. ಹೌದಾ? ಓಕೆ. ಹೌದು, ನೀವು ಹುಟ್ಟಿದ್ದು ಬೆಂಗಾಲಲ್ಲಿ? ಯಾ, ಕ್ಯಾಲ್ಕಟಾ. ಕ್ಯಾಲ್ಕಟಾ. ಹೌದು. ಬೆಳೆದಿದ್ದು? ಬೆಳೆದಿದ್ದು US. US ಅಲ್ಲಿ? ಯೆಸ್. ಆಮೇಲೆ ಸಿಂಗಾಪುರ್ಗೆ ಹೋಗಿ? ಆಮೇಲೆ ಸಿಂಗಾಪುರ್. ಏನು ಮಾಡ್ತಾ ಇದ್ರಿ? ಇಂಜಿನಿಯರಿಂಗ್ ಮಾಡ್ಲಿಲ್ಲ. ಇಂಜಿನಿಯರಿಂಗ್ ಮಾಡ್ಲಿಲ್ಲ. ನಿಮಗೆ ಸ್ವೀಟ್ ಮಾಡೋದಕ್ಕೆ ತುಂಬಾ ಬರುತ್ತೆ ಅಂತಲ್ಲ? ತುಂಬಾ ಇಷ್ಟ. ತುಂಬಾ ಇಷ್ಟ. ಅಂಡ್ ಐ ಟ್ರೈ, ಬಟ್ ನನಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ವಾಹ್, ಎಸ್ಪೆಷಲಿ ಚಾಕ್ಲೇಟ್ಸ್. ಚಾಕ್ಲೇಟ್ಸ್? ವಾಹ್, ನನಗೂ ತುಂಬಾ ಇಷ್ಟ ಚಾಕ್ಲೇಟ್ಸ್. ಬೇರೆ ಏನೇನು ಮಾಡ್ತೀರಾ ಅಡುಗೆ ಚೆನ್ನಾಗಿ? ರಸಂ, ರೈಸ್, ಇಡ್ಲಿ, ದೋಸೆ, ಚಿತ್ರಾನ್ನ. ಏ ಬಟ, ಏ ಬಟ, ಹೋಲ್ಡ್ ಯುವರ್ ಟಂಗ್. ಮುದ್ದೇಶ, ನಿನ್ನ ಕೈಲಿ ಆಗೋದಿಲ್ಲ. ಏನ್ ವಿಷ ಕುಡಿಯೋದಕ್ಕೆಲ್ಲ ರೆಡಿ ಆಗ್ಬಿಟ್ಟಿದ್ರಲ್ಲ, ಇಂತ ಸಿಹಿ ಸುದ್ದಿ ನಂಗೆ ಯಾಕೆ ಬೆಳಗ್ಗೆನೆ ಹೇಳಲಿಲ್ಲ? ನಾವು ವಿಷ ಕುಡಿಯೋದು ಇವನಿಗೆ ಸಿಹಿ ಸುದ್ದಿಯಾ? ನೋಡ್ದ, ಗೊತ್ತಾಯ್ತಲ್ಲ. ಅಲ್ಲ, ಏನಕ್ಕೆ ಜಗಳ ಆಡ್ತಾ ಇದೀರ ನೀವಿಬ್ರು? ಇವತ್ತು ನಾವಿಬ್ರು ಒಂದು ಬೆಟ್ ಕಟ್ಕೊಂಡ್ ಬಂದಿದ್ವಿ. ಬೆಟ್ಟು? ಹೌದು. ಚಾಲೆಂಜ್? ಹೌದು. ಏನು ಏನು ಅಂತಂದ್ರೆ, ನಾವು ಏನು ಮಾಡ್ತೀವೋ ಅದನ್ನ ನಮ್ಮೆಲ್ಲರ ಪ್ರೀತಿಯ ಮೇಡಮ್ ಮಾಡ್ತಾರೆ. ಮೇಡಮ್ ಅವರು ಮಾಡ್ತಾರೆ ಅದನ್ನೇ. ಅದು ಅದು ಅವ್ನು ಹೇಳ್ದಾಗ ಮಾಡೋದಲ್ಲ, ನಾನು ಹೇಳ್ದಾಗ ಮಾಡೋದು. ಇಲ್ಲ, ಅವ್ನು ಹೇಳಿದ್ ಮಾಡುದಿಲ್ಲ, ನಾನು ರಿಕ್ವೆಸ್ಟ್. ನೀನ್ ಹೇಳ್ದು ಮಾಡುದಿಲ್ಲ? ನೀನ್ ಹೇಳ್ದು ಮಾಡುದಿಲ್ಲ ಮರ. ಇವತ್ತು ಸೋತಾಗಿ ಹೋತು ನೀನು. ಕೇಳ್ಬಿಡು, ಅವನ್ನ ಕೇಳ್ಬಿಡು. ಅವ್ರು ಕೇಳುವ. ಆಮೇಲೆ ನಾನು ಏನಾದ್ರು ಸೋತ್ರೆ ನಾನು ಸಾಯ್ತೀನಿ. ನಾನು ಸೋತ್ರೆ ನಾನು ಸಾಯ್ತೇನೆ. ಸೋತ್ರೆ ಇವನು ಸಾಯ್ತಾನೆ. ನೀವಿಬ್ರು ಸೋತ್ರೆ ನಾನ್ ಸಾಯ್ಬೇಕಾ? ಅಲ್ಲ, ಅವ್ರು ಅವನ್ ಹೇಳಿದ್ದು, ನಾನು ಹೇಳಿದಲ್ಲ, ಅವ್ನು ಹೇಳಿದ್ದು. ಅಲ್ಲ ಮಿಸ್ಟರ್ ಲಂಕೇಶ್, ನನಗೆ ಇವಾಗ ಒಂದು ಬಹಳ ಭಯ ಆಗ್ತಾ ಇದೆ, ಯಾಕಂದ್ರೆ ಇವ್ರು ಮಾಡಿದ್ದನ್ನೆಲ್ಲ ಪ್ರಿಯಾಂಕಾ ಅವ್ರು ಮಾಡ್ಬೇಕಂತ. ಇವ್ರು ಅವರು ಪಕ್ಕದ ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡ್ ಬರ್ತಾರೆ, ಅದನ್ನ ಇವ್ರು ಮಾಡಕ್ಕಾಗತ್ತಾ? ಇವನು ಊರಲ್ಲಿ ಹೋಗ್ಬಿಟ್ಟು ಯಾರ್ಯಾರು ಭಿಕ್ಷೆ ಬಿಡ್ತಾ ಇರ್ತಾರೆ ಅವ್ರ ತಟ್ಟೆಲ್ಲೆಲ್ಲ ಅನ್ನ ಕತ್ಕೊಂಡ್ ಬರ್ತಾರೆ, ಅದನ್ನ ಅವ್ರು ಮಾಡಕ್ಕಾಗತ್ತಾ? ಏನ್ ಮಾಡ್ಬೇಕು ನೋಡು, ನಾವು ಕ್ರಿಯೇಟಿವ್ ಜಾಬ್ ಹೇಳಿದಂಗೆಲ್ಲ ಮಾಡಲ್ಲ ನಾವು. ಅಂತ ಕ್ರಿಯೇಟಿವ್? ಹೌದು. ನಿಮ್ ಮುಸುಡಿ ಕ್ರಿಯೇಟಿವ್ ಬೇರೆ. ಮೇಡಮ್ ಅವರೇ, ಹೇಳಿ. ಈಗ ನಮ್ಮೊಳಗೆ ಒಂದು ಸ್ಪರ್ಧೆ. ಡೈರೆಕ್ಟರ್ ನೀನ್ ಹೇಳಿ ಮಾಡ್ತೇನೆ ಅಂತ ಹೇಳಿ ಅವ್ರು ಮೇಡಮ್ ಒಪ್ಕೋಬೇಕು. ನಾನು ಹೇಳಿದಾದ್ರೆ ಮಾಡ್ತಾರೆ, ಯಾಕಂದ್ರೆ ನಾನು ನಮಸ್ಕಾರ ಮಾಡಿ ಇಡೀ ಫ್ಯಾಮಿಲಿಗೆ ಫ್ಯಾನ್, ಅವರ ಯಜಮಾನರು, ಅವ್ರ ಮಕ್ಕಳು ಎಲ್ಲರಿಗೂ ಫ್ಯಾನ್. ಹಾಗಾಗಿ ನಾನು ಹೇಳಿದ್ದೆ, ಅವ್ರು ಮಾಡ್ತಾರೆ, ಗೊತ್ತುಂಟ ನಿನಗೆ. ಫ್ಯಾನ್ ಅಲ್ಲಿ ವರ್ಕೌಟ್ ಆಗದ ಮೇಲೆ ಎಸಿ ಕಾಲ ಇಲ್ಲ. ಸರಿ ಸರಿ, ಈಗ ಏನಾದ್ರು ಏನು ಹೇಳು, ಮಾಡ್ತಾರ? ಮೇಡಮ್, ನಾನೊಂದು ಹಾಡು ಹೇಳ್ತೇನೆ, ಅದು ನೀವು ಹಾಡ, ನೀವು ಹಾಡಬೇಕು. ನಾನು ಹಾಡಿದ್ರೆ ಎಲ್ಲರೂ ಓಡೋಗ್ತಾರೆ. ಅಲ್ಲ, ನೀವು ಹಾಡಬೇಡಿ, ಇವನು ಸತ್ತೋಗ್ತಾನೆ. ನನಗೆ ಬಹಳ ಖುಷಿ ಆಗುತ್ತೆ. ಮೇಡಮ್, ಹಾಗೆ ಮಾಡಬೇಡಿ, ನಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಪ್ಲೀಸ್,
ಪ್ರಿಯಾಂಕಾ ಅವರು ಹಾಡ್ಲಿಲ್ಲ ಅಂದ್ರೆ ನೀನ್ ವಿಷ ಕುಡಿತೀಯಾ? ಒಟ್ಟಿನಲ್ಲಿ ಇವರಿಬ್ರು ಸಾಯೋದ ಬದುಕೋದ ನೀವು ಡಿಸೈಡ್ ಮಾಡೋದ. ಐ ಆಮ್ ಸೋ ಹ್ಯಾಪಿ, ವೆರಿ ಹ್ಯಾಪಿ ಕಂಡ್ರಲ್ಲಿ. ಸಿಂಪಲ್ ಸಿಂಪಲ್ ಬನ್ನಿ ಪ್ರಿಯಾಂಕಾ ಅವ್ರು, ಇಲ್ಲಿ ಬನ್ನಿ ದಯವಿಟ್ಟು. ಆಲ್ ದಿ ಬೆಸ್ಟ್. ಒಂದ್ ನಿಮಿಷ ಉದ್ದೇಶ, ನಿಮ್ಮೂರಲ್ಲಿ ಹೂಳದ ಸುಡೋದ? ಏನು ನಿಮ್ಮೂರಲ್ಲಿ ಹೂಳದ ಸುಡೋದ? ನದಿಗೆ ಬಿಸಾಕ್ತಾರೆ ನಾನು. ವಾರಸುದಾರರಿಲ್ಲದ ಶವ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನೋಡು. ಈಗಲೇ ರೆಡಿ ಆಗು ನದಿಯಲ್ಲಿ ತೇಲಾಡೋದಕ್ಕೆ. ಸರಿನಾ? ರೆಡಿ ಸರಿ. ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್, ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್. ಸಿಂಗಮ್ಮ ಅದು. ಐ ವಾಂಟ್ ಚೆನ್ನಾಗಿ ಹಾಡ್ತಿಲ್ಲ ನಾನು. ಇಲ್ಲ ಹಾಡಿ 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 ಪರವಾಗಿಲ್ಲ. ಅದಕ್ಕೋಸ್ಕರ ಮೇಡಮ್ ಅದನ್ನ ಹಾಡ್ಲಿ ಅಂತ ಹೇಳ್ತಾರೆ. ಅಲ್ಲ ಇನ್ನೊಂದ್ಸಲಿ ಹಾಡು ತೋರಿಸ್ಬಿಡಿ ಅವ್ರಿಗೆ ಪ್ಲೀಸ್. ಅನ್ನ ಬೇಡ. ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್, ಐ ವಾಂಟ್ ಟು ಹೈಕ್ ಮೈ ಡಾರ್ಲಿಂಗ್, ಐ ವಾಂಟ್ ಟು ಕಿಸ್ ಮೈ ಡಾರ್ಲಿಂಗ್. ನೀವು ಏನು ಹೇಳಬೇಕು ಮೇಡಮ್? ಹೇಳ್ಬೇಕು. ನೀವು ಹೇಳದಿದ್ರು ನೀವು ಹೇಳಿ ನಾನು ಲಿಪ್ ಸಿಂಕ್ ಮಾಡ್ಬಿಡ್ತೀನಿ. ಅದು ಹೇಗಿದ್ರು ಎಕ್ಸ್ಕ್ಯೂಸ್ ಮೀ, ಅದು ನನ್ನ ಡೈಲಾಗ್ಸ್ ನನ್ನ ಲಿರಿಕ್ಸ್ ಅಲ್ಲ. ಮೇಡಮ್ ಅವರೇ ಹೋಗಿ ಹೋಗ್ಲಿ ಮೇಡಮ್. ಅವನು ಹಾಡಿದ್ದಕ್ಕೆ ನೀವು ಲಿಪ್ ಸಿಂಕ್ ಮಾಡುವಂತ ದುರ್ಗತಿಯಿಂದ ಬಂದಿಲ್ಲ ನಮಗೆ. ಅವರು ಸಾಂಗ್ ಲಿಪ್ ಸಿಂಕ್ ಆದ್ರೂ ಕರೆಕ್ಟ್ ಮಾಡ್ತಾರೆ ನೋಡೋಣ. ಹೂವೆ 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 ಹೂವೆ, ನಿನ್ನ ಹೂವಿಗೆ ಕಾರಣವೇನೆ ಸೂರ್ಯನಿಯ ಮಾನೆ. ಚಂದ್ರ ಕಟ್ 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 ಟೇಕ್ 1 ಓಕೆ ಓಕೆ ಮಾಡ್ಕೊಂಡ್ಬಿಡಿ. ಇನ್ನು ಉಂಟು ಮಾರೆ ನಂದು. ನಂದು ಹಾಡಲ್ಲ, ನಂದು ಡ್ಯಾನ್ಸ್. ನಿಮ್ದು ಡ್ಯಾನ್ಸ್? ಡ್ಯಾನ್ಸ್. ನೀವು ಮಾಡೋ ಡ್ಯಾನ್ಸ್ ನ ಪ್ರಿಯಾಂಕಾ ಅವ್ರು ಮಾಡ್ಬೇಕು. ಓಕೆ, ನೀವ್ ಇವಾಗ ಡ್ಯಾನ್ಸ್ ಮಾಡ್ತೀರಾ? ಮೇಡಮ್ ಅವ್ರೆ, ನನ್ನ ಮರ್ಯಾದೆ ಅಲ್ಲ, ಪ್ರಾಣ ಉಳಿಸಿ. ಗೊತ್ತಾಯ್ತಲ್ಲ, ನನ್ನ ಪ್ರಾಣ. ನೀವು ಕೂಡ ನನ್ನ ಮರ್ಯಾದೆ ಉಳಿಸ್ಬೇಕು. ನಾನು ನಿಮ್ಮ ಮರ್ಯಾದೆ ಉಳಿಸ್ತೇನೆ, ನೀವು ನನ್ನ ಪ್ರಾಣ ಉಳಿಸಿ. ಕನ್ಫ್ಯೂಸ್ ಆಗ್ಬಿಟ್ರು. ಹೌದು. ಓಕೆ, ಈಗ ಭಟ್ರು ಡ್ಯಾನ್ಸ್ ಮಾಡ್ತಾರೆ, ಆ ಡ್ಯಾನ್ಸ್ ಅನ್ನ ಅದೇ ರೀತಿಯಲ್ಲಿ ಪ್ರಿಯಾಂಕಾ ಅವ್ರು ಮಾಡ್ಬೇಕು. ಮ್ಯೂಸಿಕ್ ಆ ರೆಕಾರ್ಡ್. ಇಲ್ಲ, ಅದು ನನ್ನ ಡ್ಯಾನ್ಸ್ ನೋಡಿ ಸ್ವಲ್ಪ ಸುಸ್ತಾಗಿದೆ ಅವರಿಗೆ. ಹೇಗೆ ಮಾಡೋದು ಅಂತ ಇವಾಗ ಮಾಡಿಸಿದ್ರೆ. ನಿಮ್ಮ ಮರ್ಯಾದೆ ನನ್ನ ಕೈಯಲ್ಲಿ, ನನ್ನ ಪ್ರಾಣ ನಿಮ್ಮ ಕೈಯಲ್ಲಿ. ದಿನ್ನಿಲ್ದೆ ಲವ್ ಮಾಡಕ್ಕಾಗಲ್ವೇ, ಮಾಡೋರ್ ಕಂಡ್ರೆ ನಂಗಾಗಲ್ವೇ. ಇನ್ನು ಸ್ಪರ್ಧೆ ಮುಗ್ದಿಲ್ಲ ಕಣ್ಣ, ಇನ್ನು ಐತೆ. ಆಡು ಡ್ಯಾನ್ಸ್ ಆಗ್ಬಿಟ್ರೆ ಡೈಲಾಗ್ಸ್ ಇಲ್ವಾ? ಡೈಲಾಗ್ಸ್ ಡೈಲಾಗ್ಸ್ ನಾನು ಹೇಳ್ತೀನಿ. ಈಗ ಹಂಗೆ ಅವ್ರು ಹೇಳ್ತಾರೆ ಮೇಡಮ್ ಡೈಲಾಗು, ನಾನು ಹೇಳ್ತಂಗೆ. ಯಾವ್ದಪ್ಪ ರೆಡಿ? ಫೇಮಸ್ ಏ ಡೈಲಾಗ್. ಓ ಮೈ ಗಾಡ್, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ
ಉಸ್ಕು ನುಗ್ಗೆಕಾಯಿ ಇದ್ದಂಗೆ. ನುಗ್ಗೆಕಾಯ ಅದು ನುಗ್ಗೆಕಾಯಿ ಅಲ್ಲ, ಬದನೆಕಾಯಿ. ಬದನೆಕಾಯಿ ನಂಗೆ ಅಲರ್ಜಿ ಕಣಪ್ಪ, ಅದಕ್ಕೆ ನೀನು ಕುಂಬಳಕಾಯಿ ಬೇಕಾರು ಹಾಕ್ತ ನನಗೆ. ಬದನೆಕಾಯಿ ಅಲರ್ಜಿ, ಅದಕ್ಕೋಸ್ಕರ ನೀವು ನುಗ್ಗೆಕಾಯಿ ಅಂತ ಇದ್ದೀರಾ? ಹೌದು. ಸರಿ, ಇನ್ನೊಂದ್ಸಲಿ ಬಿಡಿ, ಏನಾದ್ರೂ ಹೋಗ್ಲಿ. ನುಗ್ಗೆಕಾಯಿ ಇದ್ದಂಗೆ ರೋಮಿಯೋ ಜೂಲಿಯೆಟ್ ಅಂತೆ, ಲೈಲಾ ಮದ್ದು ಅಂತೆ, ಅವ್ರೇನಾದ್ರು ಸಿಕ್ಬಿಟ್ರೆ ಅವ್ರಿಗೆ ನನ್ನ ಸಾಕ್ಸ್ ಅನ್ನ ತೆಗೆದು ಮೂಸ್ಬಿಡ್ತೀನಿ. ಸಾಕ್ಸ್ ಅನ್ನ ಮೂಸೋದಾ? ಅದು ಹಳೆ ಎಕ್ಕಡ ತೆಗೆದು ಹೊಡಿತೀನಿ ಅಂತ. ಅದೆಲ್ಲ ಹಳೆ ಸ್ಟೈಲ್ ಆಗೋಯ್ತಣ. ಮತ್ತೆ ಇದೇನಿದೆ ಸಾಕ್ಸ್ ಹೊಸದು? ಓ, ನನ್ ಸಾಕ್ಸ್ ಕತೆ ನಿಮ್ಗಿನ್ನು ಗೊತ್ತಿಲ್ಲ? ಇಲ್ಲ. ಅಯ್ಯೋ, ತುಂಬಾ ಅದೆ. ಈಗ ಈ ಡಾಕ್ಟರ್ಗಳೆಲ್ಲ ಬಂದು ನನ್ನ ಸಾಕ್ಸ್ ದಿನನಿತ್ಯ ಕೇಳ್ಬಿಟ್ಟು ತಗೊಂಡೋಯ್ತಾರೆ. ಡಾಕ್ಟರ್ಗಳು ನಿಮ್ ಸಾಕ್ಸ್ ತಗೊಂಡೋಗ್ತಾರ? ಯಾಕೆ? ಯಾಕೆ ಅಂದ್ರೆ ಅವ್ರಿಗೆ ಯಾರು ರೋಗಿಗಳಿಗೆ ಆಪರೇಷನ್ ಮಾಡ್ಬೇಕಾಗಿರ್ತದಲ್ಲ, ಅವ್ರ ಮೂಗಿಗೆ ಹಿಂಗ್ ಹಿಡಿದು ಬಿಟ್ಟು ಸಾಕು, ಪಟಕ್ಕಂತ ಮೂರ್ಛೆ ಹೊಂಟೋಯ್ತಾರೆ. ಅನಸ್ತೇಶಿಯಾ ಬದಲು ನಿಮ್ ಸಾಕ್ಸ್ ಇಡ್ತಾರ? ಅವಾಗ ಡಾಕ್ಟರ್ ಕುಯ್ತಾನಲ್ಲ, ಹೊಟ್ಟೆ ಬೇಕಾದ್ರು ತಗೊಂಡ್ ಹೋಗ್ಬೋದು, ಒಳಗಿದ್ದೆಲ್ಲ ಕಿತ್ಕೊಂಡು ಹೋಗ್ಬೋದು, ಕಿಡ್ನಿನೇ ಕದ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರು ಮಾಡ್ಬೋದು, ಗೊತ್ತಾಯ್ತು. ಅಲ್ಲ, ನೀನ್ ಸಾಕ್ಸ್ ಇಟ್ಬಿಟ್ಟು ಅವ್ರನ್ನ ಮೂರ್ಛೆ ಹೋಗ್ಸಿರ್ತಾರೆ, ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಹೊಟ್ಟೆ ಎಲ್ಲ ಚೆನ್ನಾಗಿ ಹೊಲ್ದಾದ್ಮೇಲೆ ಆ ಸಾಕ್ಸ ಹಂಗೆ ಅವ್ರ ಮೂಗ್ ಇಟ್ಬಿಟ್ರೆ ಧರಕ್ಕಂತ ಕುತ್ಕೊಂಡ್ಬಿಡ್ತಾರೆ. ವರ್ಷಗಟ್ಟೆ ಹೋಗಿ ಹಾಕಿಲ್ಲ. ಹೋಗ್ಲಿ, ಇವಾಗ ಯಾವ ಡೈಲಾಗ್ ಹೇಳ್ಬೇಕು ಹೇಳಿ? ಅದೇ ಈಗ ಈಗ ತೋರಿಸುದಲ್ಲ, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ಪುಸ್ತಕದ ನುಗ್ಗೆಕಾಯಿ ಅಂತ ಪ್ರೂವ್ ಆಗೋಗಿದೆ. ಅದೇ ಇಂಟರ್ನ್ಯಾಷನಲ್ ಅಲ್ಲಿ. ಆಮೇಲೆ ನಾನು ಮಾತಾಡಕ್ ಆಗಲ್ಲ ಅಷ್ಟೆಲ್ಲ ಲೌಡ್ ಅಲ್ಲ. ಅಷ್ಟು ನೀವು ಮೆತ್ತಿಗೆ ಮಾತಾಡಿ. ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಓಕೆ, ಇನ್ನೊಂದ್ಸತಿ ಇನ್ನೊಂದ್ಸತಿ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ನುಗ್ಗೆಕಾಯಿ ಅಂತ ಪ್ರೂವ್ ಆಗೋಗಿದೆ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ನುಗ್ಗೆಕಾಯಿ ಅಂತ ಪ್ರೂವ್ ಆಗೋಗಿದೆ. ಯಾಕೆ ನಂದು ಅದೇ ತರ ಒಂದು ಡೈಲಾಗ್ ಇದೆ. ಹೌದು, ಆ ಡೈಲಾಗ್ ಅನ್ನ ಮೇಡಮ್ ಅವರು ಅವ್ರ ಬೆಂಗಾಲಿ ಭಾಷೆಯಲ್ಲಿ ಹೇಳ್ತಾರೆ. ಹೌದು, ನೀವು ಕನ್ನಡದಲ್ಲಿ ಹೇಳಿದ ಅವ್ರು ಬೆಂಗಾಲಿಯಲ್ಲಿ ಹೇಳ್ತಾರೆ ಹೇಳ್ತಾರೆ ಅಂತ ನಾನು ನಂಬಿದ್ದೇನೆ. ಓಕೆ, ಹೌದು, ಹೇಳೋಗು. ಟ್ರಾನ್ಸ್ಲೇಷನ್. ಓಕೆ, ಹೌದು. ಓಕೆ, ಸೊಪ್ಪಮ್ಮ ಸೊಪ್ಪು ಸೊಪ್ಪು ದಂಟೆ ಸೊಪ್ಪು ಮೆಂತ ಸೊಪ್ಪು ಕಿರ್ಕಿ ಸೊಪ್ಪು ಪಾಲಕ್ ಸೊಪ್ಪು ಬೆರ್ಕ ಸೊಪ್ಪು ತುರ್ಕ ಸೊಪ್ಪು. ಪ್ರಿಯಾಂಕಾ, ಇದು ಇಷ್ಟ ಬಂದಿದೆ ಹೇಳಿ ಯಾರಿಗೂ ಅರ್ಥ ಆಗಲ್ಲ ಇಲ್ಲಿ. ಇಲ್ಲ, ಬೆಂಗಾಲಿ ಆಡಿಯನ್ಸ್ ಇರ್ಬೋದು ಅಲ್ವಾ? ಕರೆಕ್ಟ್. ಟಿವಿ ಆಡಿಯನ್ಸ್ ಇಲ್ಲ. ಐ ಆಮ್ ಸಾರಿ ಅನ್ನ, ಫಸ್ಟ್ ಆಫ್ ಆಲ್ ಅಷ್ಟೊಂದು ಸೊಪ್ಪು ಬೆಂಗಾಲಿಯಲ್ಲಿ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ನೀವು ಹೇಳದೆ ಹೋದ್ರೆ ಈಗ ಕುಡಿಬೇಕಾಗ್ತದೆ. ನಾನು ಅವ್ರು ವಿಷ ಕೂಡ ಸತ್ತೋಗ್ಬಿಡ್ತಾರೆ, ನಾನೇನ್ ಮಾಡೋದು? ನನಗೇನೋ ಖುಷಿ ಅವ್ರು ವಿಷ ಕೂಡ ಸತ್ರೆ. ಮಾತಿ ಕೇಳದ್ನಪ್ಪ. ಸೊಪ್ಪು ಇಸ್ ಶಾಕ್ ಇನ್ ಬೆಂಗಾಲಿ. ಅದ್ರಲ್ಲೇ ಹೇಳ್ಬಿಡೋಣ, ಶಕಮ ಶಾಕು ಶಾಕು. ಐ ಡಿಡ್ ನಾಟ್ ಸೇ ಸಾಕು, ಐ ಸೆಡ್ ಶಕಮ. ಆಲ್ ಮೈ ಫ್ಯಾನ್ಸ್, ಯು ನೋ, ಆಫ್ಟರ್ ದಿಸ್ ಶೋ ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ದೇ ಲವ್ ಯು ಈವನ್ ಮೋರ್. ಯಾ, ನಾನು ಸೊಪ್ಪಿನ ಹೆಸರು ಹೇಳ್ತಾ ಇರ್ತೀನಿ. ಇವಾಗ ದಂಟು ಅಂದ್ರೆ ದಂಟ್ ಶಾಕು. ಸಿ, ದಂಟ್ ಶಾಕು ಅಂತ ಇಲ್ಲ, ಬಟ್ ನಾನು ಬೆಂಗಾಲಿ ಪ್ರೊನೌನ್ಸಿಯೇಷನ್ ಹೇಳ್ಬೋದು. ದೇರ್ ಇಸ್ ನೋ ಆ, ಇಲ್ ವಿ ದಂಟು ದಂಟು. ಓಕೆ, ದಂಟು ಶಾಕ್. ಫಸ್ಟ್ ನಾನು ಇಲ್ಲಿಂದ ಪ್ರಾಂಪ್ಟ್ ಕೊಡ್ತಾ ಇರ್ತೀನಿ. ಕೊತ್ತಂಬರಿ. ಓಕೆ, ಓ, ಕೊತ್ತಂಬರಿಯನ? ಕೊತ್ತಂಬರಿ ಇಟ್ಸ್ ದೇರ್ ಇನ್ ಬೆಂಗಾಲಿ. ಏನು ಕೊತ್ತಂಬರಿ? ಧನೇಶ್ ಶಾಕ್. ಧನೇಶ್, ಧನೇಶ್, ಧನೇಶ್ ಶಾಕ್. ಗಣೇಶ ಇದ್ದಂಗೆ ಧನೇಶ್, ಉದ್ದೇಶ ಇದ್ದಂಗೆ ಮುದ್ದೇಶ ಇದ್ದಂಗೆ ಧನೇಶ್. ಸಿ, ಧನಿಯಾ ಇನ್ ಬೆಂಗಾಲಿ ಇಸ್ ಧೋನೆ. ಧೋನೆ, ಯೆಸ್. ಸೊ ಧೋನೇ ಶಾಕ್. ಧೋನೇ ಶಾಕ್, ಕೊತ್ತಂಬರಿ ಇಸ್ ಧೋನೇ ಶಾಕ್. ಧೋನೇ ಶಾಕ್, ಪುದೀನಾ? ಪುದೀನಾ ಇಸ್ ಪುದೀನಾ ಶಾಕ್. Thank you, that is very creative. Pudina, I can't remember right now. I think Pudina shak. Pudina, Pudina shak. Pudina shak. Menti? Menti is methi shak. Methi shak. Yeah. Adha astane helbidi. So shakama shako. I'm done. Methi shako, Pudina shako, adena Ganesh shako. Oh God, seriously. Come on. Finally, okay. Current shako. Shakama, shaku shaku, dhone shak, methi shak, Pudina shak, shop rakamer shak, khao graki. ಸೂಪರ್ ರೇ ಭಟ್ರೆ. ಓಕೆನಾ? ಇನ್ನ ಇದೆಯಾ? ಇನ್ನು ಒಂದೇ ಒಂದಿದೆ. ಒಂದೇ ಒಂದು? ಒಂದೇ ಒಂದು ಮೇಡಮ್ ಅವ್ರೆ, ಇನ್ನೊಂದೇ ಒಂದಿದೆ. ಶಾಕ್ ಕೊಡುವಂತದ್ದಲ್ಲ. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್, ಪ್ಲಾಸ್ಟಿಕ್ ಸಾಮಾನ್. ಹಳೆ ಪಾತ್ರೆ, ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್, ಪ್ಲಾಸ್ಟಿಕ್ ಸಾಮಾನ್. ಓ ಮೈ ಗಾಡ್,
ಇದು ತುಂಬಾ ಕಷ್ಟ. ಓಕೆ ಕನ್ನಡದಲ್ಲೇ ಹೇಳ್ಬಿಡಿ. ಯು ಜಸ್ಟ್ ಸೇಡ್ ಇಟ್ ಇನ್ ಕನ್ನಡ. ಹಾ ನೀವೇ ಹೇಳಿ. ಟ್ರೈ ಹಂಗೆ ಹೇಳ್ಬಿಡಿ. ಎಷ್ಟು ಬರುತ್ತೆ ಅಷ್ಟು. ಹಾ ಎರಡು ಐಟಮ್ ಅಂದ್ರೆ ಎರಡು ಐಟಮ್ ಇಲ್ಲಾಂದ್ರೆ ಪ್ರಾಣ ಹೋಗುತ್ತಪ್ಪ. ಹಾ ಓಕೆ. ಹಳೆ ಪಾತ್ರೆ, ಹಳೆ ಪೇಪರ್, ಹಳೆ ಕಬ್ಬಿಣ, ಪ್ಲಾಸ್ಟಿಕ್ ಸಾಮಾನ್ ತಗೊಳ್ಳಿ ತಗೊಳ್ಳಿ ಪ್ಲೀಸ್. ಇದು ಒಂದೇ ಒಂದು ಮಿಸ್ಟೇಕ್. ಇದು ಒಂದೇ ಒಂದು ಮಿಸ್ಟೇಕ್ ಏನು ಅಂದ್ರೆ ಇದು ತಗೊಳ್ಳಿ ತಗೊಳ್ಳಿ ಅಲ್ಲ, ಇರೋದನ್ನ ತಗೊಂಡು ಹೋಗೋದಿತ್ತು ಪ್ಲಾಸ್ಟಿಕ್ ಸಾಮಾನ್ ಎಲ್ಲ. ಆಗೋಯ್ತಾ ಇವಾಗ? ಆಗತ್ತು. ಇಬ್ರು ಒಟ್ಟಿಗೆ ಸಾಯ್ಬೇಕೀಗ. ಇಲ್ಲ ನಾವು ಹೌದು ನೀವಿಬ್ರು ವಿಷ ಕುಡಿತಾ ಇದೀರಾ ಅಣ್ಣ? ಇಷ್ಟು ದಿವಸ ನಮ್ಮನ್ನ ಜೊತೆ ಇಟ್ಕೊಂಡು ಸಾಕ್ರೆ, ಇವತ್ ನಿನ್ ಬಿಟ್ಟು ಹೋಗ್ತಾ ಇದೀವಿ. ದಯವಿಟ್ಟು ನಮ್ಮ ಬಗ್ಗೆ ಎಲ್ಲ ಒಳ್ಳೇದಾಗ ಮಾತಾಡೋಣ. ನಿಮ್ ಆತ್ಮಕ್ ಶಾಂತಿ ಕೊಡ್ಲಿ, ದೇವರು ನರಕದಲ್ಲಿ ಒಳ್ಳೆ ಬೆಡ್ ಗಳನ್ನ ಕೊಡ್ಲಿ, ನಿಮ್ಗೆ ಆರಾಮಾಗಿ ಹೋಗಿ ಅಲ್ಲಿ ಬಿದ್ದು ಸಾಯ್ರಿ. ಕೊಟ್ರೆ ತೆಗೀರಿ ಒಟ್ಟಿಗೆ ವಿಷ ಕುಡಿಸ್ತಾ ಇವ. ಪರವಾಗಿಲ್ಲ, ನಂಗೇನ್ ಬೇಸರ ಇಲ್ಲ, ಕುಡೀರಿ. ಸಂತೋಷ ಆಗ್ತದೆ ಎಂದು ಗೊತ್ತು, ಅದಕ್ಕೋಸ್ಕರ ನಾವು ಕುಡಿತಾ ಇದೀವಿ. ಕುಡಿವ ವಿಷ ಕುಡಿದ್ಬಿಟ್ಟು ಪಾರ್ಕ್ ಹೋದಂಗ ಹೋಗ್ತಾ ಇದೀರಾ? ನಾವ್ ಸಾಯದ್ನಿ ನೀನ್ ಹೆಂಗ್ ಕಾಯ್ತಿ ಅಂತ ನಮ್ಗೆ ಗೊತ್ತಿತ್ತು, ಅದಕ್ಕೆ ಸುಮ್ನೆ ತಮಾಷೆಗೆ ಬೆಟ್ ಕಟ್ಕೊಂಡು ಹಿಂಗ್ ಮಾಡ್ದ ನೀನ್ ಸಾಯಿನ. ನೀವಿಬ್ರು ಇವಾಗ ವಿಷ ಕುಡ್ದಿದ್ದು? ವಿಷ ಕುಡಿಲಿಕ್ಕೆ ನಮ್ಗೆ ಅಂತ ಇಲ್ಲಿಗೆ ಹಚ್ಚಿದ್ಯಾ? ಬಾ ಉದ್ದೇಶ. ಮತ್ತೇನ ಕುಡಿದ್ರಿ? ನಾವು ಕುಡ್ದಿದ್ದು ಸಾಫ್ಟ್ ಡ್ರಿಂಕ್ಸ್ ಅಷ್ಟೇನೆ, ಮಾತಾಡ್ಕೊಂಡ್ ಬಂದಿದ್ದು ಅದೇನೆ. ಐ ಆಮ್ ವೆರಿ ಸಾರಿ, ನಾನು ನಿಜವಾಗ್ಲೂ ಅವರಿಬ್ರು ವಿಷ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ವಿಷ ಇಟ್ಕೊಂಡು ಬಂದಿದ್ರು ಅವರು. ವಿಷ ಅಲ್ಲ, ಇಟ್ಸ್ ಓಕೆ, ಬಟ್ ಸಾಕಾತು ನನಗೋಸ್ಕರ. ಇನ್ನೊಂದೇ ಒಂದ್ಸರಿ ಹಳೆ ಪಾತ್ರೆ ಹೇಳಿ. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಕಬ್ಬಿಣ, ಹಳೆ ಪೇಪರ್, ಹಳೆ ಪೇಪರ್, ಪ್ಲಾಸ್ಟಿಕ್ ಸಾಮಾನ್, ಪ್ಲಾಸ್ಟಿಕ್ ಸಾಮಾನ್. ಕ್ಲಾಸ್ ಪ್ರಿಯಾಂಕಾ ಏನಾದ್ರೂ ನಮ್ಮ ಮನೆ ಮುಂದೆ ಬಂದು ಈ ತರ ಹೇಳಿದ್ರೆ ಮನೆನೇ ಬಿಟ್ಕೊಟ್ಬಿಡ್ತಾ ಇದೆ. ಪ್ಲಾಸ್ಟಿಕ್ ಮನೇನೆ ತಗೊಳೆ ತಗೊಳೆ. ಸೃಜಾ, ಸೃಜಾ, ಎಲ್ಲೋ ಯಾರು, ಎಲ್ಲೋ ಯಾರು ಬಂದೇ ಇಲ್ವಲ್ಲೋ? ಯಾರು ಬರ್ಬೇಕಾಗಿತ್ತಮ್ಮ? ಪ್ರಿಯಾಂಕಾ. ಪ್ರಿಯಾಂಕನ? ಏಯ್ ಇಲ್ಲ ಕೂತಿಲ್ವೇನ್ರಿ ಪ್ರಿಯಾಂಕಾ? ಎಲ್ರಿ ಪ್ರಿಯಾಂಕಾ ಎಲ್ರಿ? ಮಾತ್ ಕೇಳಿಸ್ಕೊಂಡ್ರೆ ಅಲ್ಲೆಲ್ಲ ನೋಡ್ತಾ ಇದ್ರಲ್ರಿ, ಇಲ್ಲಿ ಬಂದು ನಿಮ್ ಮುಂದೆನೆ ಕೂತಿ ಯಾರಲ್ಲ ಪ್ರಿಯಾಂಕಾ, ಇನ್ಯಾರು ಬೇಕು ನಿಮ್ಗೆ? ನೀವು ಪ್ರಿಯಾಂಕನ? ಹೌದು. ನಿಮ್ಮನ್ನ ಪ್ರಿಯಾಂಕಾ ಅಂತ ನಾನು ನಂಬ್ಕೋಬೇಕಾ? ಅಲ್ಲ, ಪ್ರಿಯಾಂಕಾಗೆ ಉಪೇಂದ್ರ ಜೊತೆ ಮದುವೆ ಆಗಿದೆ. ಹೌದು. ಪ್ರಿಯಾಂಕಾಗೆ ಇಬ್ರು ಮಕ್ಕಳಿದ್ದಾರೆ. ಯಾವ್ದೋ ಎಸ್ ಎಸ್ ಎಲ್ ಸಿ ಓದಿರೋ ಹುಡುಗಿನ ಈಗಿನ್ನೂ 15 ವರ್ಷ ತುಂಬಿಲ್ಲ, ತಂದು ಕೂರಿಸ್ಬಿಟ್ಟು ಇವ್ರನ್ನ ಪ್ರಿಯಾಂಕಾ ಉಪೇಂದ್ರ ಅಂತ ನಾನು ನಂಬ್ಕೋಬೇಕಂತ. ಯಾವ ಆಂಗಲ್ ಅಲ್ಲಿ ಮದ್ವೆ ಆದವ್ರ ತರ ಕಾಣ್ತೀರಾ? ಯಾವ ಆಂಗಲ್ ಅಲ್ಲಿ ಇಬ್ರು ಮಕ್ಕಳಿರೋರ್ ತರ ಕಾಣ್ತೀರಾ? ಸುಮ್ನೆ ಈ ತರ ಎಲ್ಲ ಬಂಡಲ್ ಹೇಳ್ಕೊಂಡು ನಾನೇ ಪ್ರಿಯಾಂಕಾ ಉಪೇಂದ್ರ ಅಂತೆಲ್ಲ ಬರ್ಬೇಡಿ. ಓಕೆ, ಇವಾಗ ನೀವೇ ಪ್ರಿಯಾಂಕಾ ಉಪೇಂದ್ರ ಅಂತ ನನ್ನ ಅಭಿಮಾನಿಗಳೆಲ್ಲ ಒಪ್ಕೊಳ್ಳಿ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಫ್ಯಾನ್ಸ್ ಇಷ್ಟೊಂದ್ ಜನ ಇದಾರಲ್ಲ, ನೀವೆಲ್ಲ ಒಪ್ಕೊಂಡ್ರೆ ನಾನು ಒಪ್ಕೋತೀನಿ. ಇವ್ರೇನ ಪ್ರಿಯಾಂಕಾ ಉಪೇಂದ್ರ ಅಂದ್ರೆ ಯಾವಾಗ್ಲೂ ನನ್ಗೆ ಚಪ್ಪಾಳೆ ಹಾಕ್ತಿರಲ್ಲ, ಅವ್ರಿಗೊಂಚೂರು ಹಾಕಿ. ಇವಾಗ ಕನ್ಫರ್ಮ್ ಆಯ್ತು, ತುಂಬಾ ಜನಕ್ಕೆ ವಯಸ್ಸಾಗ್ತಾ ಆಗ್ತಾ ಕಣ್ಣು ಕಮ್ಮಿ ಕಾಣುತ್ತಂದ್ರೆ ಮಂಜಾಗತ್ತೆ. ಏ ಅಷ್ಟಿಲ್ಲದೆ ಹೇಳ್ತಾ ಇದೀನಿ, ಅವರೇ ಪ್ರಿಯಾಂಕಾ, ಅವರೇ ಪ್ರಿಯಾಂಕಾ ಅಂದ್ರೆ ಕೇಳದೇ ಇಲ್ಲ. ಹೋಗ್ಲಿ ಬಿಡಿ, ನನ್ ಫ್ಯಾನ್ಸಿಗೆ ಬೇಜಾರಾಗತ್ತೆ. ಆಮೇಲೆ ಯಾಕೆ ಇದ್ ಮಾಡೋದು, ಇವ್ರನ್ನೇ ಪ್ರಿಯಾಂಕಾ ಉಪೇಂದ್ರ ಅಂತ ಒಪ್ಕೊಳ್ಳೋಣ. ತಲಗಿಲೆ ಕೆಟ್ಟಿದೆ, ಸುಮ್ ಸುಮ್ನೆ ನಗ್ತಾ ಇದ್ರಲ್ರಿ? ಅಲ್ಲ, ಇಬ್ರು ನಗುಲಿ ಯಾರ ನಗು ತುಂಬಾ ಚೆನ್ನಾಗಿದೆ ಅಂತ ನನ್ ಫ್ಯಾನ್ಸ್ ಡಿಸೈಡ್ ಮಾಡ್ಲಿ ಅಂತ ನಗ್ತಿದೆ. ನೀವೇ ಇಷ್ಟ ಚೆನ್ನಾಗಿ ನಗ್ತಾ ಇದ್ದೀರಾ, ನಾನ್ ಇನ್ನೆಷ್ಟು ಚೆನ್ನಾಗಿ ನಗ್ಬೋದು? ಅದಕ್ಕೆ ಒಂದ್ ಸ್ಯಾಂಪಲ್ ಬಿಸಾಕ್ದೆ ಅಷ್ಟೇ. ಸರ್, ನೀವು ಹೆಂಡತಿಗೆ ಹೇಳ್ಬೇಡಿ. ನಾನು ಅದೇ ಹೆಂಡತಿಗೆ ಹೇಳ್ಬೇಡಿ, ಇವರೇ ತಾನೆ ಹೆಂಡತಿ ಹೇಳ್ಬಾರ್ದು. ಗೊತ್ತಿಲ್ಲ ಏನ್ ಹೇಳ್ತಾರೆ ಅಂತ. ವಾಟ್ ವಾಟ್ ಇಸ್ ಅದೇ ಆ ಸಿನಿಮಾ ಮಾಡಿದ್ರಲ್ಲ, ಇವರೇ ತಾನೆ ಸಿನಿಮಾ? ದೀಬಾ, ಇವರೇ ದೀಬಾ. ದೀಬಾ ದಿನೇಶ್ ಬಾಬು ರೀ. ಓ ಶಾರ್ಟ್ ಫಾರ್ಮ್ ದೀಬಾ. ನೀವು ದೀಬಾ, ಇವರು ಡಬ್ಬಾ.
ಹೆಂಗ್ ಕಾಣಿಸ್ತೀನಿ ಸರ್? ಹಳೆ ಪಾತ್ರೆ ಹಳೆ ಕಪಡ ಸಾಂಗ್ ನನ್ನ ಪಾಡಕ್ಕೆ ನಾನು ಆಡ್ಕೋತೀನಪ್ಪ. ತಮ್ಮನ್ನ ಕೇಳಲಿಲ್ಲ, ನಾವು ಇಂಡಿಯಾಸ್ ಫೋರ್ ಮೋಸ್ಟ್ ಕ್ಯಾಮರಾಮನ್ ದಿನೇಶ್ ಬಾಬು ಅವ್ರನ್ನ ಕೇಳ್ತಾ ಇದ್ದೀವಿ ಸರ್. ಹೆಂಗ್ ಕಾಣ್ತಿದ್ದೀನಿ ಸರ್? ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳ ಬಲ್ಲ. ಚೆನ್ನಾಗಿದ್ದೀನ ಸರ್? ಇನ್ನೂ ಸ್ವಲ್ಪ ಈ ಕಡೆ ಬನ್ನಿ. ಕರೆಕ್ಟ್, ಚೆನ್ನಾಗಿದೆ ಸರ್. ಹೀಗಿದ್ರೆ ವೆರಿ ಗುಡ್, ಎಕ್ಸ್ಟ್ರಾಆರ್ಡಿನರಿ. ಹ್ಯಾವ್ ಎ ಲುಕ್ ಸರ್. ಹೀಗೆ ಬ್ಯೂಟಿಫುಲ್ ಅವರು ಆಲ್ಮೋಸ್ಟ್ ಆಲ್ ಎವರ್ ಗ್ರೀನ್ ಹೀರೋಯಿನ್ ಸರ್. ಕನ್ನಡ ಚಿತ್ರರಂಗ ಗ್ರೇಟ್ ಗ್ರೇಟ್. ಸ್ವಲ್ಪ ಈ ಕಡೆ ಟರ್ನ್ ಮಾಡಮ್ಮ. ಅಂದ ಫೇಸ್ ವಂಡರ್ಫುಲ್ ವಂಡರ್ಫುಲ್ ಅಲ್ವಾ ಸರ್? ನೋಡು ಸೂರ್ಜಾ, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾಆರ್ಡಿನರಿ, ವಂಡರ್ಫುಲ್, ಆಸಮ್ ಎಲ್ಲ ನನಗೆ ಸಿಕ್ತು ಕಣೋ. ಎಕ್ಸ್ಪೈರ್ಡ್ ಅವನು ಸಿಕ್ಕಿಲ್ಲ. ಇದೆಲ್ಲ ಯಾಕೆ ಕೇಳಿದೆ ಗೊತ್ತಾ? ದಿನೇಶ್ ಬಾಬು ಅವ್ರಿಗೆ ಇಂಡಿಯಾಸ್ ಫೋರ್ ಮೋಸ್ಟ್ ಕ್ಯಾಮರಾಮನ್ ಅಲ್ಲಿ ಒಬ್ರು ಅಂತ ಒಂದು ಟೈಟಲ್ ಇದೆ. ಇದನ್ನ ನಾವು ಒಪ್ಕೋಬೇಕಲ್ವಾ ಸರ್? ಇವಾಗ ನಿಮ್ಗೊಂದ್ ಚಾಲೆಂಜ್ ಸರ್. ಮಜಾ ಟಾಕೀಸ್ ನಲ್ಲಿ ಖ್ಯಾತ ನಿರ್ದೇಶಕ ಛಾಯಾಗ್ರಾಹಕ ದಿನೇಶ್ ಬಾಬು ಅವರಿಗೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯಿಂದ ಒಂದು ಓಪನ್ ಚಾಲೆಂಜ್ ಸರ್. ಈ ಚಾಲೆಂಜ್ ಅಲ್ಲಿ ನೀವ್ ಗೆದ್ರೆ ನೀವು ಇಂಡಿಯಾಸ್ ಅಲ್ಲ ಸರ್, ವರ್ಲ್ಡ್ಸ್ ಬೆಸ್ಟ್ ಕ್ಯಾಮರಾಮನ್ ನೀವೇ ಸರ್. ಓಕೆ, ಒಪ್ಕೊಂಡಿದ್ದಾರೆ. ಓಕೆನಾ? ತಟಿ ಚಪ್ಪಾಳೆ ಸರ್. ಯಾವ್ದಾದ್ರೂ ಒಂದು ಪುಟ್ಟ ಆಂಗಲ್ ನಲ್ಲಿ ನನ್ನನ್ನು ಒಂಚೂರು ಕೆಟ್ಟದಾಗಿ ತೋರ್ಸಕ್ಕೆ ಪ್ರಯತ್ನ ಮಾಡಿ ಸರ್. ನಾನು ಕೆಟ್ಟದಾಗಿ ಕಂಡಿದ್ದೆ ಆದ್ರೆ ನಿಮ್ಮನ್ನ ಒಳ್ಳೆ ಕ್ಯಾಮರಾಮನ್ ಅಂತ ಒಪ್ಕೊಳ್ತೀನಿ. ಯಾಕಂದ್ರೆ ಯಾವ ಆಂಗಲ್ ಅಲ್ಲೂ ನೀವು ನನ್ನನ್ನ ಕೆಟ್ಟದಾಗಿ ತೋರ್ಸಕ್ ಆಗದೆ ಇಲ್ಲ. ಐ ಆಮ್ ಸೋ ಬ್ಯೂಟಿಫುಲ್. ಒಂದು ಚಪ್ಪಾಳೆ ಬಿದ್ದಿಲ್ಲ ಆಂಗಲೇ ಕನ್ಫರ್ಮ್ ಆಗೋದು. ಯಾರ್ ಚಪ್ಪಾಳೆ ತಟ್ಟದೆ ಇದ್ರು ನನ್ನ ಹೃದಯೇಶ್ವರ ಈಜಿಲ ಅಂತೂ ಯಾವಾಗ್ಲೂ ಸುಮ್ ಸುಮ್ನೆನಾದ್ರೂ ಚಪ್ಪಾಳೆ ತಟ್ತಾನೆ ಇರ್ತಾರೆ. ಅವರು ಚಪ್ಪಾಳೆ ತಟ್ಟಿದಲ್ಲ, ಕೈ ನವೆ ಹಾಕಿತ್ತು, ಕೆರ್ಕೋತಾ ಇದ್ರು. ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಐ ಆಮ್ ಗಿವಿಂಗ್ ಯು ಅ ಶಾಕಿಂಗ್ ನ್ಯೂಸ್. ಓಕೆ, ದಯಮಾಡಿ ನೀವು ಅದನ್ನ ಒಪ್ಕೊಳ್ಳೇಬೇಕು, ಸ್ಪೋರ್ಟಿವ್ ಆಗಿ ತಗೋಬೇಕು. ಓಕೆ, ಐ ಆಮ್ ರೆಡಿ ಸರ್. ನೀವು ಸಾಕ್ಷಿ. ಓಕೆ, ಇಲ್ಲಿರೋರ್ ಮಾತ್ರ ಅಲ್ಲ, ಮಜಾ ಟಾಕೀಸ್ ನೋಡ್ತಿರೋ ಎಲ್ಲಾರು ಇದಕ್ಕೆ ಸಾಕ್ಷಿ. ಬೇಕಾದ್ರೆ ನ್ಯೂಸ್ ಚಾನೆಲ್ಸ್ ನ ಕರ್ಸು ಸೃಜಾ. ನ್ಯೂಸ್ ಚಾನೆಲ್ಸ್ ಫುಟೇಜ್ ಕೊಟ್ಬಿಡ್ತೀನಿ ನಾನು ನ್ಯೂಸ್ ಚಾನೆಲ್ ಗೆ. ಎಕ್ಸ್ಕ್ಲೂಸಿವ್ ಸುದ್ದಿ, ಒಂದು ಫಸ್ಟ್ ಟೈಮ್ ಮಜಾ ಟಾಕೀಸ್ ಮುಖೇನ ಹೊರಗ್ ಬರ್ತಿದೆ. ಓಕೆ, ಬಹಿರಂಗವಾಗಿ ವರಲಕ್ಷ್ಮಿ ಅವರು ಸೂಸೈಡ್ ಮಾಡ್ಕೋತಾ ಇದ್ದಾರೆ ನೋಡಿ. ಪ್ಲೀಸ್, ಈ ಒಂದು ಇಲ್ಲಿ ಮಜಾ ಟಾಕೀಸ್ ನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ವರಲಕ್ಷ್ಮಿ ಅವರು ಈಗ ಹೆಂಗೆ ಚಾಕು ಹಾಕೋತಾ ಇದೀರಾ ಇಲ್ಲ ವಿಷ ಕುಡಿತಾ ಇದೀರಾ? ಯಾರು ಚಾಕು ಹಾಕೊಳ್ಳ ಇಲ್ಲ ವಿಷ ಕುಡಿಲ್ಲ ನಿನ್ ಬಿಟ್ಟು ಇರ್ಲಾರೆ ಅಂತ ಹೇಳಿದ್ರು, ಆ ವಿಷಯ ಬಗ್ಗೆ ಹೇಳ್ತಾ ಇದೀನಿ. ಓಹೋ, ಮ್ಯಾಟ್ರ್ ಇದೆ, ಮ್ಯಾಟ್ರ್ ಇದೆ. ಸೋ ರೆಡಿನಾ? ರೆಡಿ. ಹೋ ಅನ್ನಿ. ಯೆಸ್ ರೆಡಿ. ಆಕ್ಚುಲಿ ಉಪೇಂದ್ರ ಅವರು ನಿಮಗೆ ಪ್ರಪೋಸ್ ಮಾಡಕ್ ಮುಂಚೆ ನನಗೆ ರೋಸ್ ತಂದು ಕೊಟ್ರು. ಏ ಮಚ್ಕೊಂಡ್ರೆ ರೇ, ಕೊಡ್ರ ಮಚ್ಚೋ ಕೊಡ್ರಲ್ಲಿ. ಜೀವನದಲ್ಲಿ ಮದ್ವೆ ಅಂತ ಆಗೋದಿದ್ರೆ ನಿನ್ ಒಬ್ಬಳನ್ನೇ ಅಂತ ಹೇಳಿದ್ರು, ಆದ್ರೆ ಎಲ್ಲೋ ಒಂದ್ ಕಡೆ ಒಂಚೂರ್ ಲವ್ ನಿಮ್ ಬಗ್ಗೆ ಇರೋದ್ ಗೊತ್ತಾಯ್ತು ತಕ್ಷಣ. ನಾನು ಎಲ್ಲೇ ಇರು ಹೇಗೇ ಇರು ಪ್ರಿಯಾಂಕಾ ಜೊತೆ ಸುಖವಾಗಿರು ಅಂತ ಉಪೇಂದ್ರ ಅವ್ರನ್ನ ನಿಮ್ಗೋಸ್ಕರ ಬಿಟ್ಕೊಟ್ಟೆ. ಒಂದು ಥ್ಯಾಂಕ್ಸ್ ಹೇಳಿದ್ರ ನಂಗೆ, ಒನ್ ಥ್ಯಾಂಕ್ಸ್ ಇಷ್ಟು ದಿವಸದಲ್ಲಿ. ನೋ ಪ್ರಿಯಾಂಕಾ, ನೀವು ತುಂಬಾ ಒಳ್ಳೆಯವರು, ವೆರಿ ಸ್ವೀಟ್, ನನ್ನಷ್ಟಲ್ಲ ಬಟ್ ವಾಸಿ ಅಂತ ಅನ್ಕೊಂಡಿದ್ದೆ. ಇರ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಉಪ್ಪಿಗೆ ಆಗಾಗ ನನ್ ನೆನಪು ಬರತ್ತಂತೆ, ಕೆಲವು ಸರ್ತಿ ನಿಮಗೆ ಗೊತ್ತಿಲ್ಲದೆ ಫೋನ್ ಮಾಡ್ತಾರೆ, ಪರವಾಗಿಲ್ಲ. ಹ್ಯಾಪಿ ಫ್ಯಾಮಿಲಿ, ಹಾಗೆ ಸುಖವಾಗಿರಿ. ಥ್ಯಾಂಕ್ ಯು. ಅಲ್ರಿ, ಇಲ್ಲಿ ಯಾರು ಬಂದ್ರು ಸಾಕು, ಇಲ್ಲಿ ಬಂದ್ಬಿಟ್ಟು ಅವ್ರು ನನಗೆ ಪ್ರಪೋಸ್ ಮಾಡಿದ್ರು. ಅಯ್ಯೋ ಸೃಜಾ, ಏನು ಸಾರಿ, ಏನು ಸಾರಿ, ನಾ ಹೊರಡ್ತೀನಿ. ಯಾಕೆ? ಏನ್ ಗೊತ್ತಾ, ಮೋಸ್ಟ್ಲಿ ಇವತ್ತು ಸಾಯಂಕಾಲ ಒಂದು ಕರೆ ಬರುತ್ತೆ. ಕರೆನಾ? ಪೊಲೀಸ್ ಸ್ಟೇಷನ್ ಇಂದ. ಮತ್ತೆ ವಿರಾಟ್ ಕೊಹ್ಲಿ ನನಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದಾನೆ. ಸೊ ಇಟ್ಸ್ ಗೆಟಿಂಗ್ ಲೇಟ್, ಬಾಯ್. ಓಕೆ, ಈಗ ಪ್ರಿಯಾಂಕಾ ಚಿತ್ರತಂಡದವ್ರಿಗೆ ನಮ್ಮ ಆಡಿಯನ್ಸ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ದಯವಿಟ್ಟು ನೀವು ಅದಕ್ಕೆ ಉತ್ತರಗಳನ್ನ ಕೊಡಬೇಕು. ಯಾರು ಮೊದಲನೇ ಪ್ರಶ್ನೆ? ನನ್ನ ಹೆಸರು ರಮೇಶ್. ರಮೇಶ್, ವೇದಿಕೆ ಮೇಲಿರೋರ್ಗೆಲ್ಲ ನನ್ನ ನಮಸ್ಕಾರ. ನಮಸ್ಕಾರ. ಪ್ರಿಯಾಂಕಾ ಮ್ಯಾಮ್, ನಾನು ಉಪ್ಪಿಯವರ ಫ್ಯಾನು. ಅವರ ಒಂದು ಹಾಡಿಗೆ ಎರಡು ಸ್ಟೆಪ್ಸ್ ಹಾಕ್ತೀನಿ. ಓಕೆ, ಒಂದ್ ನಿಮಿಷ, ನೀವು ಒಂಚೂರು ಸೈಡ್ಗೆ ಬನ್ನಿ. ಅದೇನು ಕ್ಯಾಪ್ ಅದು?
ಹೊಸ ಡಿಸೈನರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ರ ಅಂತ ಅನ್ಕೊಂಡೆ. ಉಪ್ಪಿಯವರು ಹೊಸ ಹೊಸ ಇನ್ವೆನ್ಷನ್ಸ್ ಡ್ರೆಸ್ ಅಲ್ಲೆಲ್ಲ ಫೇಮಸ್ ತಾನೆ. ಕರೆಕ್ಟ್. ಒಂದೊಂದು ಚಿತ್ರಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ. ಕರೆಕ್ಟ್. ಸೊ ಬಹುಶಃ ಇದು ಒಂದು ವಿಶೇಷತೆ ಆಗ್ಬೋದು. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ಹಂಗೆ ಒಂದ್ ಕೈ ಕೆಳಗ್ಬಿಡಿ. Your search for the perfect man ends here. I like it. Yeah. I like it. I like it. Wow, amazing. What ends? Life ends here. Life begins, problems end. Wow. ತಮ್ಮ ಹೆಸರು ಏನಂದ್ರಿ? ರಮೇಶ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಾನು ಸರ್ವಿಸ್ ಅಲ್ಲಿ ಇದ್ದೀನಿ, ಫಾರ್ಮಸ್ಯೂಟಿಕಲ್ ಕಂಪನಿ ಆಸ್ ಅ ರೀಜನಲ್ ಮ್ಯಾನೇಜರ್. ವಾವ್, ವೆರಿ ಗುಡ್. ಔಷಧಿ ಯೂಸ್ ಎಲ್ಲ ಮಾಡ್ತಾ ಇರ್ತೀರಾ? ಯೆಸ್ ಸರ್. ಓಕೆ, ಇವಾಗ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ನಮ್ಗೆಲ್ಲ ಔಷಧಿ ಕೊಡ್ತೀರಾ? ಖಂಡಿತ. ಉಪೇಂದ್ರ ಅವ್ರ ಫ್ಯಾನ್ ನೀವು? ಖಂಡಿತ. ಹ್ಞೂ ಅಂತ ಹೇಳಿ. ಹೌದು ಸರ್. ಓಕೆ, ಬನ್ನಿ ಮಾಡಿ. ಅದೇನು ಡ್ಯಾನ್ಸ್ ಮಾಡ್ತೀರೋ ಮಾಡಿ. ಪ್ರಿಯಾಂಕಾ ಅವ್ರಿಗೆ ಇಂಪ್ರೆಸ್ ಆಗಬೇಕು, ಕಂಪ್ರೆಸ್ ಆಗಬಾರ್ದು. ಓಕೆನಾ? ಓಕೆ. ಫಸ್ಟು ಸ್ಟೇಜಿಗೆ ನಮಸ್ಕಾರ ಮಾಡ್ಬೇಕು ನೀವು. ಮಾಡಿ. ಆಲ್ರೆಡಿ ಮಾಡ್ಬಿಟ್ಟು. ನಮಸ್ಕಾರ. ಓಕೆ, ರೆಡಿ? ದ ಪರ್ಫೆಕ್ಟ್ ಮ್ಯಾನ್ ಈಸ್ ರೆಡಿ ಟು ಡಾನ್ಸ್ ಅಂಡ್ ವಿ ಆರ್ ಎಂಡಿಂಗ್ ಅವರ್ ಸರ್ಚ್. ಮ್ಯೂಸಿಕ್ ಪ್ಲೀಸ್. ಅದ್ಯಾವುದೋ ಒಂದು ಸ್ಟೆಪ್ ಮಾಡಿದ್ರೆ ಅದೇನೋ ಸಕ್ಕದಾಗಿದೆ, ಅದೇನಾದ್ರು ಹೇಳ್ಕೊಡಿ ನನಗೆ. ಐ ವಾಂಟ್ ಟು ಲರ್ನ್ ದಟ್ ಸ್ಟೆಪ್, ಪ್ಲೀಸ್ ಟೀಚ್ ಮೀ. ಯು ವಾಂಟ್ ಟು ಲರ್ನ್ ದಟ್ ಸ್ಟೆಪ್? ನೋ ಪ್ಲೀಸ್. ಇಟ್ಸ್ ಓಕೆ. ಟಮ್ಮಿ ವರ್ಕೌಟ್. ಮಾಡ್ರಿ ಸರ್. ಯಾವ ಏನ್ ತಿರುಗಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕಥೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ. ಒಳ್ಳೇದಾಯ್ತು, ನಂಗೆ ಅರ್ಥ ಆಗ್ತಾ ಇರೋದೇ. ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡ್ಕೊಳ್ತಾರೆ. ಸೂಪರ್, ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು, ಪರ್ಫೆಕ್ಟ್ ಮ್ಯಾನ್. ಥ್ಯಾಂಕ್ ಯು. ಕ್ವೆಶ್ಚನ್ ಪ್ಲೀಸ್. ಸುರೇಶ್ ಸರ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ. ಅವ್ರದೊಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಅವ್ರದ್ದು 0.001% ಅಷ್ಟು ನಾನು ಹೇಳಕ್ ಕೂತ್ಕೋಬೇಡ, ಚೆನ್ನಾಗಿರಲ್ಲ, ಕೂತ್ಕೋ. ಜಸ್ಟ್ ಒಂದು ಪ್ರಯತ್ನ ಅಷ್ಟೇ ಅಭಿಮಾನಿ. ಬೈಲ್ 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 ನೀನ್ ಬೈಲ್. ವಾವ್, ಬೆಲ್ಟ್ ಹಾಕು. ಎಕ್ಸೈಟ್ಮೆಂಟ್ ಅಲ್ಲಿ ಬೆಲ್ಟ್ ಬಿಚ್ಚೈತಾ ಇದೆ. ವೆರಿ ಗುಡ್. ಓಕೆ, ಕಮ್ ಆನ್, ಹೇಳು. ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಮೇಲೆ. ನೀವ್ ಇಂಡಿಯನ್ಸ್ ಎಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ದೆ ಅಂತ ಕನ್ಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ, ಜಲಸೆ. ಅವರು ನಗ್ತಾ ಇರೋದು ನೀನ್ ಡೈಲಾಗ್ ಹೊಡಿತಾ ಇದೀಯ ಅಂತಲ್ಲ, ಮತ್ತೆ ಬೆಲ್ಟ್ ಬಿಚ್ಚೈತೆ. ಇವಾಗ ಪೂರ್ತಿ ಡೈಲಾಗ್ ಹೇಳ್ತೀನಿ, ಅವ್ರು ನಗ್ತಂದ್ರೆ ನೋಡೋಣ. ಓಕೆ.
ನೀವ್ ಇಂಡಿಯನ್ಸ್ ಎಷ್ಟು ರಾತ್ರಿ ಅವ್ನು ಇವಳ ಜೊತೆ ಏನ್ ಮಾಡ್ತಾಳು, ಇವ್ನು ಅವಳ ಜೊತೆ ಏನ್ ಮಾಡ್ತಾ ಅಂತ ಕನ್ಸ್ ಕಟ್ಕೊಂಡು ನಿಮ್ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ ಜಲಸೆ. ಈ ದೇಶದಲ್ಲಿ ಹೆಣ್ಣು ತಂದ ತೋರಿಸಿದ್ರೆ ನೀವೆಲ್ಲ ಹೊಲ್ಸ್ ಕತೆ ಕಟ್ತೀರಾ, ಅದೇ ಅಂದ ಒಂದು ಸೌದ್ರೆ ಬಹಿಷ್ಕಾರ ಹಾಕ್ತೀರಾ. ಇನ್ ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರಿಗೆ ಇಷ್ಟಾದ್ರ ಜೊತೆ ಇರ್ಬೇಕು, ಅವ್ರಿಗೆ ಇಷ್ಟಾದ್ರ ಜೊತೆ ಅವ್ರ ಓಡಾಡ್ಕೊಂಡಿರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸಲ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತೊಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹೆಣ್ಣು ಅವ್ರಿಗೆ ಇಷ್ಟ ಆಗೋದ್ರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿದ್ರ ಮ್ಯಾನ್ ನೀವು ಬಿಟ್ಟಿದ್ರಾ? ಈ ದೇಶದಲ್ಲಿ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ 2 hours ಆರಾಮಾಗಿ ಮಾತಾಡೋಕೆ ಬಿಟ್ಟಿದ್ರ ಮ್ಯಾನ್ ನೀವು ಬಿಟ್ಟಿದ್ರಾ? ಈ ದೇಶದಲ್ಲಿ ಹುಡುಗ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗಕ್ಕೆ ಬಿಟ್ಟಿದ್ರ ಮ್ಯಾನ್ ನೀವು ಬಿಟ್ಟಿದ್ರಾ? ಮನೇಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರುವಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ ಅತ್ಯಾಚಾರ. ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಮಾನವ ಜನ್ಮ ಕಲ ಕುಲಕ ಭ್ರಷ್ಟ ದುಷ್ಟ ಭಯಂಕರ ನಿಕೃಷ್ಟ ನೀಚ ನರಾಧಮ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಯಮನ ಈ ದೀಕ್ಷ ಕಣ್ಣಲ್ಲಿ ರೋಷ ಮೈಯಲ್ಲಿ ಆವೇಶ ಕೈಯಲ್ಲಿ ಪಾಶ ನನ್ನ ಕಣ್ಣೆದುರಿಗೆ ನೀನು ಲವಲೇಶ ಸದ್ಯಕ್ಕೆ ಈ ದೇಶಕ್ಕೆ ನಾನೇ ಭಾಷಾ ಅದೇ ವಿಶೇಷ. ಯಾರಿಗ ಬೈದಿದ್ ನಿನ್ನೀಗ ದೂರ್ತ ಅಂದ್ಬಿಟ್ಟು ನನ್ನ ಮಕ ನೋಡ್ತೀಯ ನೀನು? ಸರ್ ಎಂಡಿಂಗ್ ಅಲ್ಲಿ ಏನು ಏನು ಓದ್ಕೊಂಡಿದ್ಯಾ ನೀನು? ಸರ್ ಬಿಕಾಂ ಮಾಡ್ತೀನಿ. ಇದನ್ನೇ ಹೇಳ್ಕೊಡೋದು ನಿಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ? ನಾನು ಅದ್ರ ಬಗ್ಗೆ ನಾನು ಹೇಳಲೇ ಇಲ್ಲ ಗುರು, ನಾನು ಹೇಳಿದ್ದು ಇದನ್ನೇ ಹೇಳ್ಕೊಡೋದು ಅಂದೆ. ಇಲ್ಲ ಸರ್. ಹೌದಾ? ಬಿಕಾಂ ಅಲ್ಲಿ ಯಾವ್ದಾದ್ರು ಒಂದು ಥಿಯರಿ ಹೇಳಿ ನೋಡೋಣ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅದೇ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಲಾ. ಯುಟಿಲಿಟಿ ಲಾ ಹೇಳಮ್ಮ. ಸರ್ ಅದೇ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮಧ್ಯೆ ಇರೋ ವೇರಿಯನ್ಸ್. ವೆನ್ ದಿ ಡಿಮ್ಯಾಂಡ್ ಇಸ್ ಹೈ ದಿ ಸಪ್ಲೈ ಇಸ್. ಇಟ್ ಡಿಪೆಂಡ್ಸ್ ಆನ್ ದ ಸಪ್ಲೈ. ಸಪ್ಲೈ ವಾಟ್? ಸಪ್ಲೈಯರ ಸಪ್ಲೈಯರ ಮನೆ ಕರೆಕ್ಟ್ ಆಗಿ ಅದೇ ಸರ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಳು ಸರ್. ಎಕ್ಸಾಮ್ ಟೈಮ್ ಅಲ್ಲ ಅದ್ರೆ ಬರುತ್ತೆ. ಇವಾಗ ಏನಿಲ್ಲ, ಎಕ್ಸಾಮ್ ಬರುತ್ತಾ ಇದ್ನ. ಸಿನಿಮಾ ಡೈಲಾಗ್ ಆದ್ರೆ ಎಲ್ಲ ಭಯಪಟ್ಟ ಮಾಡ್ಕೋತಾರೆ. ಎಲಾಸ್ಟಿಸಿಟಿ ಆಫ್ ಹೆಂಗೆ ನಾವು ಎಷ್ಟು ವರ್ಷದ ನೆನ್ಪಿಟ್ಕೊಂಡಿದೀವಿ. ಆಲ್ ದ ವೆರಿ ಬೆಸ್ಟ್, ಮುಂದಿನ ವರ್ಷ ಆದ್ರೂ ಪಾಸ್ ಆಗು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಸೃಜನ್ ಬ್ರೋ, ಬ್ರೋ ನಿಮ್ ಕ್ವೆಶ್ಚನ್ ತುಂಬಾ ಚೆನ್ನಾಗಿತ್ತು, ಕೂತ್ಕೊಳ್ಳಿ. ಎಲ್ಲಾದ್ರೂ ನಿಮ್ಗೆ ಫ್ರೆಂಡ್ಸ್ ಆಗಿರ್ತಾರೆ, ತಂಗಿರ್ ಯಾರು ಬೇಡವಾ ನಿಮ್ಗೆ? ನೋಡಮ್ಮ, ಫ್ರೆಂಡ್ಸ್ ಆದ್ರೆ ನಾವು ಸುಮ್ನೆ ಒಂದ್ ಕಾರ್ಡ್ ಕೊಟ್ಬಿಟ್ಟು ಮುಗಿಸ್ಕೊಂಡ್ಬಿಡೋದು. ಅಕ್ಕ ತಂಗಿರಾದ್ರೆ ಭಾಗ ಕೊಡ್ಬೇಕು ಆಸ್ತಿ ಇಲ್ಲ, ಅದಕ್ಕೆ ನಾನು ಯಾರು ಮಾಡ್ಕೊಳಲ್ಲ. ನಾನೇ ನಮ್ಮ ಆಸ್ತಿ ನಿಮ್ಗೆ ಪಾಲ್ ಕೊಡ್ತೀನಿ ಬಿಡಿ. ಪಾಲು? ಹಾ, ಸಾಲ ಮಾಡ್ಕೊಂಡಿದಿರಲ್ವಾ, ನಾನ್ ತೀರಿಸ್ತೀನಿ ನಿಮ್ ಸಾಲನೆಲ್ಲ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಯಾರು ಕೊಟ್ಟ ತಂಗಿ ಇವತ್ತಿಂದ? ಲವ್ಲಿ, ಸೂಪರ್. ಅದಕ್ಕೆ ಸಾಕ್ಷಿಯಾಗಿ ನಾನು ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ, ನಮ್ಮ ಫ್ಯಾಮಿಲಿ ಪರವಾಗಿ. ಫ್ಯಾಮಿಲಿ ಪರವಾಗಿ? ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಪರವಾಗಿ. ಓಕೆ, ಏನು ಗಿಫ್ಟು? ಓ, ಈ ಕ್ರಿಕೆಟಲ್ಲಿ ಕೊಡ್ತಾರಲ್ಲ ಚೆಕ್ಕು, ಆ ಥರದ್ದು. ನಾನು ಪ್ರಿಯಾಂಕಾ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿದ್ದೆ, ಅದೇನು ಅಂದ್ರೆ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ ಅಂತ. ಸೊ ನಮ್ಮ ಪ್ರಿಟಿ ಸ್ಟಾರ್ ಪ್ರಿಯಾಂಕಾ ಅವರು ಅಭಿನಯಿಸಿರುವಂತ ಅವರ ಹೆಸರೇ ಒಂದು ಟೈಟಲ್ ಆಗಿರುವಂತ ಚಿತ್ರ ಪ್ರಿಯಾಂಕಾ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಮಜಾ ಟಾಕೀಸ್ ಬಂದಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಬನ್ನಿ ದಿನೇಶ್ ಬಾಬು ಸರ್, ಹೇಗಿತ್ತು ನಮ್ಮ ಮಜಾ ಟಾಕೀಸ್? ಯು ಆರ್ ವೆರಿ ವೆರಿ ಸ್ಪಾಂಟೇನಿಯಸ್. I was telling her also, very good. Thank you. And the most interesting part is, Mr. Indrajit, the way he sits in a frame. Very good, sir. Thank you, sir. I enjoyed it. Thank you so much. Thank you. Hey. Nan helala. Hey, please. No. My heart will be broken. Please, heli. It was awesome, obviously. And it's very special because you're there and Indrajit is there, my favorite people. Ah, so thank you. Yeah, it's always a pleasure. And tumba warmth ide, tumba love ide program nalli. Adu light inda sikka bada sheke aagtide. I'm not talking about that warmth. Okay.
Anyway, it's wonderful and all the best to you. Thank you. And your whole family. Thank you so much. Thank you. God bless. ಮತ್ತೊಮ್ಮೆ ನಮ್ಮ ಇಡೀ ಮಜಾ ಟಾಕೀಸಿನ ಪರವಾಗಿ ನಿಮ್ಮ ಚಿತ್ರ ಪ್ರಿಯಾಂಕಾಗೆ ಆಲ್ ದ ವೆರಿ ಬೆಸ್ಟ್. ಮೇ ಯು ಹ್ಯಾವ್ ಆಲ್ ದ ಸಕ್ಸಸ್. ಹಾಗೆ ನಿಮ್ಮ ಚಿತ್ರ ಖಂಡಿತವಾಗ್ಲೂ ಜನರಿಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಪ್ರಿಯಾಂಕಾ. ವೀಕ್ಷಕರ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನಿಯನ್ ಅರ್ಪಿಸುವ ಮಜಾ ಟಾಕೀಸ್, ಕೋಪೌಡ್ ಬೈ ವಿವೋ ಮೊಬೈಲ್ಸ್ ಅಂಡ್ ಯುನಿಬಿಕ್ ಕುಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್ ಬಾಯ್.